ನಮಸ್ಕಾರ ವೀಕ್ಷಕರೇ ಓಸಕಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮೊದಲದಾಗಿ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ವಿಜಯದಶಮಿ ಹೆಸರ ಹೇಳುವ ಹಾಗೆ ವಿಜಯ ನೀಡುವಂತಹ ಒಂದು ಹಬ್ಬ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ವಿಜಯದಶಮಿ ಆಚರಣೆಯನ್ನ ಬಹಳನೇ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು ಇದನ್ನ ಹಬ್ಬ ಅಂತ ಹೇಳೋದಕ್ಕಿಂತ ಒಂದ್ ರೀತಿ ವಿಶೇಷವಾದಂತಹ ಉತ್ಸವ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ ಹಾಗಾದ್ರೆ ಈ ವಿಜಯದಶಮಿ ಅಂತಂದ್ರೇನು ವಿಜಯದಶಮಿಯ ಆಚರಣೆಯನ್ನ ನಾವು ಯಾವ ರೀತಿ ಮಾಡಬೇಕಾಗತ್ತೆ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಏನಾದರೂ ಇದೆಯಾ ಪೂಜೆಯ ವಿಧಿವಿಧಾನಗಳು ಯಾವ ರೀತಿ ಇರ್ಬೋದು ಇನ್ನು ವಿಜಯದಶಮಿ ಹಬ್ಬದ ದಿನ ಯಾವ ದೇವಿಯ ಆರಾಧನೆಯನ್ನ ನಾವು ಮಾಡಬೇಕಾಗತ್ತೆ ನಮ್ಮ ಒಂದು ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಳ್ಳೋದಕ್ಕೆ ದೇವಿಗೆ ಮಾಡುವಂತಹ ನೈವೇದ್ಯ ಆದರೂ ಯಾವುದು ಬನ್ನಿ ಪೂಜೆಯ ವಿಶೇಷತೆಗಳೇನು ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡೋದಕ್ಕೆ ಪದ್ಮಶ್ರೀ ವೇದಾಂಗ ವಿಭೂಷಣ ಡಾಕ್ಟರ್ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ ಸ್ವಾಗತಿಸೋಣ ಅವ್ರದಾ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲನಾಗಿ ತಮಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ಸಮಸ್ತ ಚಂದನ ವಾಹಿಯ ವೀಕ್ಷಕರಿಗೆಲ್ಲರಿಗೂ ಲೋಕದ ಕಲ್ಯಾಣವಾಗಿರತಕ್ಕಂತಹ ದೇವಿ ದುರ್ಗಾದೇವಿ ಮಹಿಷಮರ್ದಿನಿ ಅಂತಹ ಮಹಿಷಮರ್ದನಿಯು ದುರ್ಗಾದೇವಿಯು ತಮ್ಮೆಲ್ಲರಿಗೂ ಸನ್ ಸನ್ಮಂಗಳನ್ನು ಉಂಟು ಮಾಡಲಿ ಅಂತ ಹೇಳಿ ಕಾರ್ಯಕ್ರಮದ ಆರಂಭದಲ್ಲಿ ಮಹಾ ಗಣಪತಿಯನ್ನು ಲೋಕಕ್ಕೆ ಪ್ರಸಿದ್ಧಿಯಾಗಿರ್ತಕ್ಕಂಥ ದುರ್ಗಾ ಮಹಿಷಿ ಮರದಿನ ಪ್ರಾರ್ಥನೆ ಮಾಡ್ತಾ ಅವಳ ಧ್ಯಾನವನ್ನು ಮಾಡ್ತಾ ಅವಳ ಸಖಿ ಪರಿವಾರವನ್ನು ನಾವು ಧ್ಯಾನ ಮಾಡ್ತಾ ಇವತ್ತು ವಿಶೇಷವಾಗಿರ್ತಕ್ಕಂಥ ಈ ವಿಜಯ ದಶಮಿಯ ಬಗ್ಗೆ ನಾವು ಮಾತಾಡೋಣ ಓತ ವೇದ ಸೆ ಸುನವಾ ಮ ಸೋಮ ಮರಾತೀಯತೋ ನಿಧಾಹತಿ ವೇದಾಹ ಹೀಗೆ ದುರ್ಗಾ ಸೂತ್ರದಿಂದ ಪ್ರಾರಂಭ ಆಗ್ತಕ್ಕಂಥ ದುರ್ಗಾದೇವಿಯ ಆಗಲಿ ನಮ್ಮ ನಿಮ್ಮೆಲ್ಲರಿಗೂ ಒಳಿತು ಮಾಡಲಿ ಅಂಥೇಳಿ ಈ ಹ ವಿಶೇಷವಾಗಿ ತಿಥಿಗಳು ಅಂತ ನಾವು ಹೇಳ್ತೀವಿ ಯಾವುದೇ ಒಂದು ಹಬ್ಬ ಹರಿದಿನಲ್ಲಿ ಬಂದಾಗ ನಾವು ತಿಥಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಹೋಗ್ತೀವಿ ಅದು ದುರ್ಗಾ ಅಷ್ಟಮಿ ಆಗಿರಬಹುದು ದುರ್ಗಾ ನವಮಿ ಆಗಿರಬಹುದು ವಿಜಯ ದಶಮಿ ಆಗಿರಬಹುದು ಹೀಗಾಗಿ ತಿಥಿಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಸ್ತ್ರೀಯರಿಗೆ ಎಲ್ಲ ಹಬ್ಬಗಳು ಕೂಡ ವಿಶೇಷವಾಗಿ ಒಂದಲ್ಲ ಒಂದು ವರಪ್ರದಾನವನ್ನು ಕೊಟ್ಟ ಕೊಡತದ್ದು ಚತುರ್ವಿಧ ಪುರುಷಾರ್ಥಗಳು ಅಂತಂದಾಗ ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಫಲ ಪುರುಷಾರ್ಥ ಕೊಡ್ತಕ್ಕಂಥದ್ದು ಯಾವುದು ಅಂದರೆ ಲೋಕದಲ್ಲಿ ಬೇಗ ಅಂದರೆ ಅತ್ಯಂತ ಬೇಗ ನಮಗೆ ಫಲ ಸಿಗ್ತಕ್ಕಂಥದ್ದು ಅತ್ಯಂತ ಪೂರ್ಣ ಪ್ರಮಾಣದಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸ್ತಕ್ಕಂಥದ್ದು ಅಂದರೆ ಈ ದುರ್ಗಾದೇವಿಯ ಪೂಜೆ ಮಹೋತ್ಸವದಿಂದ ಅಂತ ಹೇಳಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ತಪ್ಪಾಗಲಾರದು ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ನಾವು ಅನುಭವ ಸಿದ್ಧವಾಗಿರತಕ್ಕಂಥದ್ದು ದುರ್ಗಾದೇವಿಯ ಮಹತ್ವ ದುರ್ಗಾದೇವಿಯ ಪೂಜೆ ಅಂತಹ ದುರ್ಗಾದೇವಿಯ ಪೂಜೆ ಮಾಡಲಿಕ್ಕೆ ನಮಗೊಂದು ಸುಧಾವಕಾಶ ಬಂದಿರುತ್ತೆ ಅದೇ ವಿಜಯ ದಶಮಿ ಮಹಾನವಮಿ ಆನಂತರ ದುರ್ಗಾ ಅಷ್ಟಮಿ ಅಂತ ಈ ಅಷ್ಟಮಿ ನವಮಿ ದಶಮಿ ಈ ಮೂರು ದಿನಗಳ ಕಾಲ ವಿಶೇಷವಾಗಿ ನಾವು ದೇವಿಯನ್ನು ಪೂಜೆ ಮಾಡಿದ್ರೆ ನವರಾತ್ರಿ ಕಾಲದಲ್ಲಿ ನವ ಅಷ್ಟಶಕ್ತಿ ಎರಡನ್ನು ಪೂಜೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತದೆ ಅಂದ್ರೆ ಪ್ರತಿ ತಿಂಗಳು ಕೂಡ ಎಲ್ಲೋ ಒಂದು ಕಡೆ ನಾವು ಅಷ್ಟಮಿ ನವಮಿ ದಶಮಿನ ನೋಡ್ತೀವಿ ಆದ್ರೆ ನವರಾತ್ರಿ ಸಂದರ್ಭದಲ್ಲಿ ಬರುವಂತ ದುರ್ಗಾಷ್ಟಮಿ ಮಹಾನವಮಿ ಆಯುಧ ಪೂಜೆ ವಿದಿ ಬಹಳ ವಿಶೇಷ ಅಂತ ಹೇಳಬಹುದು ಇದನ್ನ ನಾವು ದುರ್ಗಾ ಅಷ್ಟಮಿ ಅಂತ ಕರಿತೀವಿ ಮಹಾನವಮಿ ಅಂತ ಕರಿತೀವಿ ಆನಂತರ ವಿಜಯದಶಮಿ ಅಂತ ಹೆಸರು ಹೆಸರು ಹೇಳ ಇದು ವಿಜಯವನ್ನು ಕೊಡ್ತಕ್ಕಂಥದ್ದು ಯಾವ ವಿಜಯ ಕೊಡುತ್ತೆ ಸಂತಾನ ಯಾರಾದರೂ ಇಲ್ಲದೆ ಇದ್ರೆ ಸಂತಾನವನ್ನು ಮೊದಲು ಕೊಡ್ತಕ್ಕಂಥದ್ದು ದುರ್ಗಾದೇವತೆಯ ಪೂಜೆ ಯಾಕಂದರೆ ಮಹಿಷಾಸುರನು ಕೂಡ ಆ ರಂಭಾಸುರನು ತನಗೆ ಸಂತಾನ ಬೇಕು ಅಂದಾಗ ಶಿವನ ಅಂಶ ನನಗೆ ಕೊಡಲಿ ಅಂತ ಹೇಳಿದಾಗ ಆ ರಂಭಾಸುರನ ಒಂದು ಮನಸ್ಸಿಗೆ ಭಕ್ತಿಗೆ ಮೆಚ್ಚಿ ಆ ಮಹಿಷಾಸುರ ಮರ್ದ ಮಹಿಷಾಸುರನನ್ನು ಸಂತಾನವಾಗಿ ಕೊಡ್ತಕ್ಕಂಥ ಒಂದು ವಿಶೇಷ ಅಂದರೆ ಸಂತಾನಕ್ಕೆ ಪ್ರಧಾನವಾಗಿ ಮಾಡ್ತಕ್ಕಂಥದ್ದು ಒಂದು ವಿಶೇಷವಾಗಿರತಕ್ಕಂಥದ್ದು ಇದು ವಿಜಯದಶಮಿ ತೃತಿಯಾಗಿ ಈ ಸಂತಾನ ಮುಂದೆ ಅಲ್ಲ ಐಶ್ವರ್ಯ ಸೌಭಾಗ್ಯದಾಯ ಎಲ್ಲದಕ್ಕಿಂತ ವಿಶೇಷವಾಗಿ ಶತ್ರುನಾಶ ಅಂತ ಕರೀತಾರೆ ಯಾವ ಶತ್ರುನಾಶಗಳು ಅಂದರೆ ಅದು ಪ್ರತ್ಯಕ್ಷವಾಗಿರತಕ್ಕಂಥ ಶತ್ರು ಆಗಿರಬಹುದು ಪರೋಕ್ಷವಾಗಿರತಕ್ಕಂಥ ಸತ್ಯವಾಗಿರ್ಬಹುದು ಶತ್ರುವಾಗಿರಬಹುದು ಅಥವಾ ಹರಿಷಡ್ವರ್ಗದಲ್ಲಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಶತ್ರು ನಾಶಿನಿ ಅಂದರೆ ಅದು ಒಳೊಬ್ಬಳೆ ಆ ದುರ್ಗಾದೇವಿ ಹಾಗಾಗಿ ನಾವು ತಿಥಿಯ ಬಗ್ಗೆ ನಾವು ಗಮನ ಕೊಟ್ಟಾಗ ನಾವು ಹೇಳ್ತೀವಿ ಯಾವಾಗ್ಲೂ ಕೂಡ ಈ ದ್ವಿತೀಯ ತಿಥಿಯಿಂದ ಪ್ರಾರಂಭ ಆಗ್ತದೆ ದೇವಿಯ ಪೂಜೆ ಅಂದಾಗ ದ್ವಿತೀಯ ಯಾವಾಗ ನಾವು ಯಾವಾಗ ದ್ವಿತೀಯ ಬರುತ್ತೋ ಆ ತಿಥಿಯಲ್ಲಿ ಶ್ರೀದೇವಿಯನ್ನು ಪ್ರಾರ್ಥನೆ ಮಾಡ್ತೀವಿ ಅಲ್ಲ ಎರಡನೇ ದ್ವಿತೀಯ ಶ್ರೀದೇವಿ ಶ್ರೀದೇವಿ ಅಂದ್ರೆ ಲಕ್ಷ್ಮಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದು ದ್ವಿತೀಯದಲ್ಲಿ ಅನಂತರ ತೃತೀಯದಲ್ಲಿ ನಾವು ಪಾರ್ವತಿಯನ್ನು ಪೂಜೆ ಮಾಡ್ತೀವಿ ಅಂತ ತೃತೀಯ ತಿಥಿಯಲ್ಲಿ ನಾವು ಯಾವಾಗ್ಲೂ ಪಾರ್ವತಿಯನ್ನು ಪೂಜೆ ಮಾಡ್ತೀವಿ ಆನಂತರ ಎಲ್ಲರೂ ಗೊತ್ತು ಸಂಕಷ್ಟ ಚತುರ್ಥಿ ಮಾಡ್ತಾರೆ ಚತುರ್ಥಿಯಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಂದರೆ ಶ್ರೀದೇವಿ ದ್ವಿತೀಯದಲ್ಲಿ ಮಾಡ್ತಕ್ಕಂಥ ಹಣಕಾಸಿನ ಒಂದು ಅಭಾವ ಕೊಳ್ಳಲಿಕ್ಕೆ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಿದ್ರೆ ಪಾರ್ವತಿಯನ್ನು ನಮಗೆ ಬೇಕಾಗಿರತಕ್ಕಂಥ ಸಿದ್ಧಿ ಪಡ್ಕೊಳ್ಳಿಕ್ಕೆ ನಾವು ಪಾರ್ವತಿಯನ್ನು ಪೂಜೆ ಮಾಡಿದ್ರೆ ಚತುರ್ಥಿಯಲ್ಲಿ ಮಹಾಗಣಪತಿಯನ್ನು ನಮ್ಮ ಸಂಕಷ್ಟಗಳನ್ನು ಸಂಕಷ್ಟ ಅಂದ್ರೇನು ಬಿಡ್ಲಿಕ್ಕಾಗಲ್ಲ ಮಾಡಲಿಕ್ಕಾಗಲ್ಲ ಅಂತ ಸಂಕಷ್ಟ ಬಂದಾಗ ಆ ಸಂಕಷ್ಟ ಪರಿಹಾರ ಮಾಡ್ತಕ್ಕಂಥವನು ನಿರ್ವಿಘ್ನ ಮಾಡ್ತಕ್ಕಂಥವನು ಯಾವುದೇ ಪೂಜೆಯನ್ನು ಮಾಡಿದಾಗ ಅದು ನಿರ್ವಿಘ್ನವಾಗಿ ಸಾಗಲಿ ಅಂತ ಹೇಳಿ ಚತುರ್ಥಿಯಲ್ಲಿ ಮಹಾಗಣಪತಿಯನ್ನು ಪೂಜೆ ಮಾಡ್ತೀವಿ ಇನ್ನು ಪಂಚಮಿಯಲ್ಲಿ ನಾಗಪಂಚಮಿ ಆಗಿರಬಹುದು ಸೋಮರಾಜನ ಪೂಜೆ ಆಗಿರಬಹುದು ಆನಂತರ ಷಷ್ಠಿಯಲ್ಲಿ ನಾವು ಷಣ್ಮುಗನನ್ನು ಆರಾಧನೆ ಮಾಡ್ತೀವಿ ಸಪ್ತಮಿಯಲ್ಲಿ ನಾವು ಸೂರ್ಯನನ್ನು ಆರಾಧನೆ ಮಾಡ್ತೀವಿ ಇನ್ನು ಅಷ್ಟಮಿಯಲ್ಲಿ ಎಲ್ಲವನ್ನು ಕೇಳಿದ್ದನ್ನು ಪ್ರತ್ಯಕ್ಷವಾಗಿ ಶೀಘ್ರ ಫಲದಾಯಕ ಅಂತಂದರೆ ಅದು ಅಷ್ಟಮಿ ಅದರಲ್ಲೂ ಕೂಡ ಎಷ್ಟೇ ಅಷ್ಟಮಿಗಳು ಬಂದರೂ ಈ ಅಶ್ವಜ ಮಾಸದಲ್ಲಿ ಬರ್ತಕ್ಕಂಥ ಈ ದುರ್ಗಾ ಅಷ್ಟಮಿ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಈ ಮಹಾ ಅಷ್ಟಮಿ ಪೂಜೆಯಿಂದ ಶೀಘ್ರ ಫಲವನ್ನು ಅವರು ಏನು ಬೇಕೋ ಅದನ್ನು ಕೇಳ್ತಕ್ಕಂಥ ಕೊಡ್ತಕ್ಕಂಥ ಶಕ್ತಿ ಈ ಒಂದು ಪೂಜೆ ಅಂದಾಗ ನಾವು ಮಾನಸಿಕ ಪೂಜೆ ಆಗಿರ್ಬೋದು ಜಪಗಳಾಗಿರ್ಬೋದು ಸೂಕ್ತಗಳಾಗಿರ್ಬೋದು ದುರ್ಗಾ ಅಷ್ಟ ಆಗಿರ್ಬೋದು ಅಥವಾ ನಮ್ಮ ಮಾನಸಿಕವಾಗಿ ಭಕ್ತಿಯಿಂದ ಆಗಿರ್ಬೋದು ದೇವಿಗೆ ನಾವು ಪೂಜೆಯನ್ನು ಸಲ್ಲಿಸಿದರೆ ಅವಳು ಬೇಗ ಅವಳು ಕರುಣೆಯಿಂದ ನಮಗೆ ಫಲವನ್ನು ಕೊಡ್ತಾಳೆ ಅಂತ ಹಾಗಾಗಿ ಇನ್ನು ದುರ್ಗಾಷ್ಟಮಿ ಆದರೆ ಇನ್ನು ನವಮಿ ಅಂತ ಬರುತ್ತೆ ಆ ನವಮಿಯಲ್ಲಿ ಸಪ್ತಮಾತೃಕೆಯರು ಏನಾದ್ರು ಕರೆದ್ರೆ ಆ ಸಪ್ತಮಾತೃಕೆಯರಿಗೆ ಪ್ರಿಯವಾಗಿರ್ತಕ್ಕಂಥದ್ದು ತುಂಬ ಹತ್ತಿರವಾಗಿರ್ತಕ್ಕಂಥದ್ದು ಅದು ನಮ್ಮ ದುರ್ಗಾ ಸಪ್ತಮಿ ಆದ ಮೇಲೆ ಅಷ್ಟಮಿ ಆದಮೇಲೆ ಸಪ್ತಮಾತೃಕೆಯರಿಗೆ ಇರ್ತಕ್ಕಂಥದ್ದು ನವಮಿ ಇನ್ನು ಬಹಳ ವಿಶೇಷ ಅಂತಂದ್ರೆ ದಶಮಿ ಕರಿತೀವಿ ಆ ದಶಮಿ ಯಾರಿಗೆ ದಶಮಿ ಅಂದ್ರೆ ನಾವು ಹೇಳ್ತೀವಿ ವಾಸುಕಿ ಅಂತ ಕರಿತೀವಿ ಈ ವಾಸುಕಿಗೆ ದಶಮಿ ಪ್ರೀತಿ ಆಗುತ್ತೆ ನವಮಿ ಅಷ್ಟಮಿ ಸಪ್ತಮಿ ದುರ್ಗಾಗೆ ಪ್ರೀತಿ ಆಗ್ತದೆ ಆನಂತರ ಇನ್ನು ನಮಗೆ ಗೊತ್ತು ಏಕಾದಶಿ ಏಕಾದಶಿ ಆವಾಗಲೂ ಕೂಡ ಋಷಿಗಳಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು ಋಷಿಗಳನ್ನು ಕೃತ ಋಣ ಋಷಿಋಣ ಅಂತ ಇರತ ಗುರು ಗುರುಋಣ ಅದಕ್ಕೋಸ್ಕರ ಏಕಾದಶಿಯಲ್ಲಿ ಋಷಿಗಳನ್ನು ಪ್ರಾರ್ಥನೆ ಮಾಡ್ಕೊತ ಅಂತಕ್ಕಂಥದ್ದು ಇನ್ನು ದ್ವಾದಶಿ ವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಇನ್ನು ತ್ರಯೋದಶಿ ಅಂತ ಕರಿತೀವಿ ಆ ತ್ರಯೋದಶಿಯಲ್ಲಿ ಸಂಸಾರ ಸುಖ ಸೌಭಾಗ್ಯಕ್ಕಾಗಿ ಮನ್ಮಥನನ್ನು ಆರಾಧ್ಯ ಮಾಡ್ತಕ್ಕಂಥದ್ದು ಆನಂತರ ಚತುರ್ದಶಿಯಲ್ಲಿ ಶಿವನಿಗೆ ಆರಾಧ್ಯ ಮಾಡ್ತಕ್ಕಂಥದ್ದು ಇನ್ನು ಪೌರ್ಣಿಮೆ ಅಂತ ಕರಿತೀವಿ ಈ ಪೌರ್ಣಿಮೆಯಲ್ಲಿ ಬ್ರಹ್ಮನನ್ನು ಮನೆಯಲ್ಲಿರತಕ್ಕಂಥ ವಾಸ್ತು ದೋಷವನ್ನು ಅಥವಾ ಏನು ದಿಕ್ಪಾಲಕರು ಅಂತ ಕರಿತೀವೋ ಅವರನ್ನು ನಾವು ಪೌರ್ಣಿಮೆಯಲ್ಲಿ ಆರಾಧ್ಯ ಮಾಡ್ತಾ ಬರ್ತೀವಿ ಪೌರ್ಣಿಮೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಕ್ಕಂಥದ್ದು ಬರುತ್ತೆ ಇಷ್ಟನ್ನೂ ಸೇರಿ ಇಷ್ಟು ತಿಥಿಗಳಿಗೆ ಸೇರಿ ಅಷ್ಟೂ ತಿಥಿಗಳ ಫಲವನ್ನು ಏಕಕಾಲದಲ್ಲಿ ಶೀಘ್ರವಾಗಿ ಕೊಡ್ತಕ್ಕಂಥವಳು ದುರ್ಗಾದೇವಿ ಅದೇ ದುರ್ಗಾ ಅದಕ್ಕೆ ಮಹಾನವಮಿ ಅಂತ ಹೆಸರು ವಿಜಯದಶಮಿ ಅಂತ ಹೆಸರು ಇಷ್ಟನ್ನು ಕೂಡ ಎಲ್ಲವನ್ನು ಸೇರಿಸಿ ಕೊಡ್ತಕ್ಕಂಥ ಶಕ್ತಿ ಅವಳಗಿರುತ್ತೆ ಇಷ್ಟೆಲ್ಲಾ ಫಲ ಪಡ್ಕೊಳ್ಬೇಕು ಅಂತಂದ್ರೆ ಈ ನವರಾತ್ರಿ ಜೊತೆಗೆ ವಿಜಯದಶಮಿಯನ್ನ ಆಚರಣೆ ಮಾಡೋದು ಬಹಳ ಸೂಕ್ತ ಅಂತ ತಿಳಿಸ್ತೀರಾ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ ಕಾರ್ಯಕ್ರಮದ ಮೊಟ್ಟ ಮೊದಲನೇ ಕರೆ ಸಿದ್ಧವಾಗಿದೆ ಬೆಳಗಾವಿನಿಂದ ಶಿವಾನಂದ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ನಮಸ್ಕಾರ ಮೇಡಮ್ರಿಗೆ ನಮಸ್ಕಾರ ಸ್ವಾಮೀಜಿ ಅವರೇ ನಮಸ್ಕಾರ ಸ್ವಾಮಿ ಸರ ಈಗ ನಾವು ನವರಾತ್ರಿ ಹಬ್ಬದಲ್ಲಿ ಒಂಬತ್ತು ದಿನಗಳು ನಿರಂತರ ದೀಪವನ್ನು ಹಚ್ಚಿ ಇಡುತ್ತೇವೆ ದೇವರ ಮುಂದೆ ಹೌದು ಮತ್ ಸರ ಸ್ವಾಮೀಜಿ ದೀಪ ಹಚ್ಚಿ ಇಡೋದು ಶಾಸ್ತ್ರೀಯ ಕಾರಣ ಏನು ಇದೆ ಮತ್ತೆ ದೇವರು ಕುಂತಾರ ಅಂದ್ರೆ ನಾವು ಒಂಬತ್ತು ದಿನವರೆಗೆ ದೇವರನ್ನು ಪೂಜೆ ಮಾಡುವುದಿಲ್ಲ ಅವ್ರನ್ನು ಎಸೋದಿಲ್ಲ ಏನಿಲ್ಲ ಇದು ಯಾವ ಶಾಸ್ತ್ರೀಯ ಕಾರಣ ಇದ್ರೆ ನಿಮ್ಗೆ ಏನು ಮಾಹಿತಿ ಹೆಂಗಿರ್ಬೇಕ್ರೆ ಮತ್ತೆ ಈ ಒಂಬತ್ತು ದಿನಗಳ ಕಡಕ್ಕೆ ಉಪವಾಸ ಮಾಡುತ್ತಾರೆ ಅದಕ್ಕೆ ನವರಾತ್ರಿ ಹಬ್ಬದಿಂದ ಮಾಹಿತಿಗಳನ್ನ ನಮ್ಗೆ ನಿಮ್ ಕಡೆಯಿಂದ ಕೇಳುವ ಆಸೆ ಇರುತ್ತೆ ಸೊ ನವರಾತ್ರಿ ಅಂದಾಗ ಅದು ಶ್ರೇಷ್ಠವಾದ ರಾತ್ರಿ ಅಂತ ನಮ್ಗೆ ಗೊತ್ತು ದೀಪವನ್ನು ಹಚ್ಚಿ ಬೆಳಗೋದೇನಪ್ಪ ಅಂದ್ರೆ ಅಖಂಡ ಮಂಡಲ ಅಂದರೆ ಅಖಂಡ ಅಂದರೆ ನಂದಾದೀಪ ಆ ದೀಪವನ್ನು ಬೆಳಗ್ತಾ ಇರಬೇಕಾಗತ್ತೆ ಎಲ್ಲಿ ಅಗ್ನಿಕಾರ್ಯ ಇರುತ್ತೋ ಅಲ್ಲಿ ಪವಿತ್ರವಾಗಿರತಕ್ಕಂಥ ಆಗಿರತಕ್ಕಂಥ ಸ್ಥಳ ಇರುತ್ತೆ ಆದರೆ ಅಗ್ನಿ ಸ್ವರೂಪ ಅಂದಾಗ ಈ ದುರ್ಗಾದೇವಿ ಸ್ವರೂಪ ಹೇಗಿರುತ್ತೆ ಅಂದರೆ ಅವಳು ಅಗ್ನಿಯ ರೂಪದವಳು ಅಗ್ನಿಯ ಬಣ್ಣದವಳು ಅಂತ ಕರಿತು ಪುಟಕಿಟ್ಟ ಚಿನ್ನದಂತೆ ಅವಳ ಬಣ್ಣ ಇರ್ತದೆ ಅಂತ ದೀಪ ಇಲ್ಲದೆ ಜ್ಯೋತಿ ಇಲ್ಲದಿದ್ದರೆ ಯಾವುದನ್ನು ಬೆಳಗಲಿಕ್ಕಾಗಲ್ಲ ಜ್ಯೋತಿಯೇ ನಮಗೆ ಯಾಕಂದರೆ ಬೆಳಕನ್ನು ಕೊಡ್ತಕ್ಕಂಥದ್ದು ಅಂಧಕಾರದಲ್ಲಿರ್ತಕ್ಕಂಥವ್ರಿಗೆ ಸರಿಯಾದ ಮಾರ್ಗವನ್ನು ಕೊಡ್ತಕ್ಕಂಥದ್ದು ಅಂತಹ ಅಗ್ನಿ ದೇವರ ಕಳೆಯುಳ್ಳ ಒಳೆ ದುರ್ಗಾದೇವತೆ ಅಂತ ದುರ್ಗಾದೇವತೆಯನ್ನು ಆರಾಧನೆ ಮಾಡುವಾಗ ನವರಾತ್ರಿಯಲ್ಲಿ ನಾವು ಅಖಂಡ ಮಂಡಲ ಅಂಥೇಳಿ ಅಥವಾ ಅಖಂಡವಾಗಿರತಕ್ಕಂಥ ದೀಪವನ್ನು ಬೆಳಗಿ ಆ ದೀಪವನ್ನು ನಂದಾದೀಪ ಮಾಡಿ ನಾವು ಆ ದೇವಿಗೆ ಅರ್ಪಿಸ್ತೀವಿ ಅದನ್ನು ನೋಡಿರಬಹುದು ದೇವಸ್ಥಾನಗಳಲ್ಲಿ ನಿಂಬೆಣ್ಣೆ ದೀಪ ಹಂಚತಕ್ಕಂಥದ್ದು ಕುಂಬಳಕಾಯಿ ದೀಪ ಹಚ್ಚಿರತಕ್ಕಂಥದ್ದು ಯಾವ ರೀತಿ ಬೇಕಾದರೂ ಅದು ದೀಪವನ್ನು ಬೆಳಗ್ತಾ ಇರ್ಬೋದು ಆ ದೀಪವನ್ನ ಬೆಳಗುವ ಉದ್ದೇಶ ನಮ್ಮ ಮನಸ್ಸಿನ ಆಸೆಗಳನ್ನ ನಾವು ಕತ್ತಲಿದ್ದಾಗ ನಮಗೆ ಸರಿಯಾದ ರೀತಿ ಸರಿಯಾದ ಮಾರ್ಗವನ್ನು ತೋರಿಸುವಂತೇಳಿ ಅಖಂಡ ದೀಪವನ್ನು ಹಚ್ಚಿ ನಾವು ಅವಳಿಗೆ ಶರಣಾಗತಿ ಆಗ್ಬೇಕು ಅಂತ ನಾವು ಈ ಖಂಡಿತ ಅವ್ರದ್ದು ಮತ್ತೊಂದು ಪ್ರಶ್ನೆ ಕೂಡ ಆಗಿತ್ತು ಎಲ್ಲೊಂದು ಕಡೆ ಉಪವಾಸ ಮಾಡ್ತಾರೆ ಅಂತ ಹೇಳಿದ್ರು ನನ್ನ ಮುಂದಿನ ಪ್ರಶ್ನೆ ಕೂಡ ಅದೇ ಆಗಿತ್ತು ಉಪವಾಸ ಮಾಡುವ ವಿಶೇಷ ಏನು ಯಾವುದ್ರಿಂದ ಸಿಗುವಂತ ಅಂತಂದಾಗ ಅದು ಎಕ್ಸೆಪ್ಷನ್ ಇರುತ್ತೆ ಅದರಲ್ಲಿ ಉಪವಾಸ ಅಂದ್ರೆ ದೇವರಿಗೆ ಹತ್ತಿರ ಆಗ್ತಕ್ಕಂಥದ್ದು ಉಪವಾಸವನ್ನು ಯಾವಾಗಲೂ ಕೂಡ ನಾವು ಮಾಡ್ತಕ್ಕಂಥದ್ದು ಪ್ರಾಯಶ್ಚಿತ್ತಕ್ಕೆ ಅಂತ ಹಿರಿಯರೊಳಗೆ ದೇವರಿಗೇನಾದರೂ ನಾವು ಉಪವಾಸ ಮಾಡಿದ್ರೆ ಅವ್ರಿಗೆ ಪ್ರೀತಿ ಆಗುತ್ತೆ ಅನ್ನೊಂಗಿದ್ರೆ ದೇವರು ನಮಗೆ ಹೊಟ್ಟೆನೇ ಕೊಡ್ತಾ ಇರಲಿಲ್ಲ ಅಂತ ಉಪವಾಸ ಮಾಡಿದ್ರಿಂದ ದೇವರಿಗೇನು ಪ್ರೀತಿ ಆಗಲ್ಲ ಆದರೆ ಒಂದು ವ್ರತ ಒಂದು ಶ್ರದ್ಧಾ ಒಂದು ಭಕ್ತಿ ಅಂತ ಬಂದಾಗ ನಾವು ಒಂದು ಕಠಿಣ ರಥವನ್ನು ಮಾಡ್ತೀವಿ ಅಂದಾಗ ನಮ್ಮ ನಾವು ಕಾಯ ವಾಚ ಮನಸ್ಸ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿರ್ತಕ್ಕಂಥ ಅಪರಾಧಕ್ಕೋಗಿ ಕ್ಷಮಾಪಣೆಗಾಗಿ ನಾವು ದೇಹವನ್ನು ದಂಡಿಸ್ತೀವಿ ನಾವು ಪ್ರಾಚಿತವಾಗಿ ಉಪವಾಸವನ್ನು ಮಾಡ್ತಕ್ಕಂಥದ್ದು ನಾ ಯಾಕಂದರೆ ನಾವು ಶರಣಾಗತಿ ಆಗಬೇಕಾದ್ರೆ ದೇವರಿಗೆ ನಾವು ದೇಹವನ್ನು ನಾವು ದಂಡಿಸಬೇಕಾಗ್ತದೆ ಆ ದೇಹವನ್ನು ದಂಡಿಸುವಾಗ ಈ ಉಪವಾಸ ಒಂದು ವ್ರತವನ್ನು ಕೈಗೊಂಡು ಒಂದು 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 ಉಪವಾಸ ಆಗಿರಬಹುದು ಅಥವಾ ಜಾಗರಣೆ ಆಗಿರಬಹುದು ದೇಹವನ್ನು ದಂಡಿಸಿ ಆ ದೇವರಿಗೆ ಶರಣಾಗತಿ ಆಗತಕ್ಕಂಥ ಒಂದು ಪ್ರತಿರೂಪವೇ ಒಂದು ಉಪವಾಸ ಅದು ಅಂತ ಹೇಳಲ್ಲ ಅವರೈತಾರೆ ಉಪವಾಸ ಅದು ವ್ರತಗಳನ್ನು ಮಾಡುವಾಗ ವ್ರತಗಳಲ್ಲಿ ಹೀಗೆ ಇರ್ಬೇಕು ವ್ರತದ ನಿಯಮ ಅಂತ ಬಂದಾಗ ನೀನು ಒಂದೊತ್ತು ಉಪವಾಸ ಮಾಡಬೇಕು ಅಂತ ಬರುತ್ತೆ ವ್ರತಗಳ ನಿಯಮ ಇರುತ್ತೆ ಆದ್ರೆ ವ್ರತ ಉಪವಾಸ ಅಂದ್ರೆ ದೇವರಿಗೆ ಪ್ರೀತಿ ಎಷ್ಟೋ ದಿನ ನಾವು ಎಲ್ಲೋ ಊಟ ಇಲ್ಲದೆ ನಾವು ಹೇರ್ತಿವಿ ಅದಕ್ಕೆ ದೇವ್ ಪ್ರೀತಿ ಅಂತ ಎಲ್ಲ ಬರಲ್ಲ ದೇವರಿಗೆ ಪ್ರೀತಿ ಆಗದೆ ಯಾವಾಗ ಆದ್ರೆ ನಾವು ಶರಣಾಗತಿ ಆದಾಗ ಮಾತ್ರ ನನ್ನದೇನಿಲ್ಲ ಎಲ್ಲವೂ ನಿನ್ನದೇ ಅಂದಾಗ ಮಾತ್ರ ಆ ದೇವಿನ ಒಲೆ ತಲೆ ವಿನಃ ನಾನು ಉಪವಾಸ ಇದೀನ ಒಲೆ ಇಲ್ಲ ಉಪವಾಸ ಅಂತಕ್ಕಂಥದ್ದು ವ್ರತದ ನಿಯಮಗಳಲ್ಲಿ ಅದು ಒಂದಾಗಿರ್ತದೆ ನವರಾತ್ರಿ ಬಗ್ಗೆ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಅಂತ ಹೇಳ್ಬೋದು ಇನ್ನು ವಿಜಯದಶಮಿಗೆ ಹೋಗೋದಾದ್ರೆ ದಶಮಿ ಅಂತಂದ್ರೆ ಹತ್ತು ಎಲ್ರು ಹೋಗುತ್ತಿದೆ ಈ ಒಂದು ಹತ್ತು ಜನ್ಮಗಳ ಪಾಪವನ್ನ ಕಳ್ಕೊಳ್ಬಹುದಾ ಈ ಹಬ್ಬದ ಆಚರಣೆಯಿಂದ ಏನ್ ಹೇಳ್ತೀರಾ ಕಾಳಿಕಾ ಪುರಾಣ ದುರ್ಗಾ ತಂತ್ರ ಎಲ್ಲ ಹೇಳೋದು ಏನು ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಫಲ ಪುರುಷಾರ್ಥಗಳು ಸಿಗುವುದು ಸುಮ್ಮನೆ ಸಿಗೋಲ್ಲ ನಮಗೆ ನಮ್ಮ ಪಾಪಗಳು ಕಳೆದಿರಬೇಕು ಅಂತಹ ಪಾಪಗಳನ್ನು ಕಳೆದು ನಮ್ಮ ಸಂತಾನ ಅಭಿವೃದ್ಧಿ ಆಗಿರ್ಬಹುದು ಸೌಭಾಗ್ಯ ಮಾಂಗಲ್ಯ ಆಗಿರಬಹುದು ಇದೆಲ್ಲ ಸಿಗಬೇಕಾದ್ರೆ ಯಾವುದೋ ಒಂದು ಕರ್ಮಪಾ ನಮಗೆ ಹತ್ರ ಸಿಗದೆ ಅದು ದೂರ ದೂರ ಆಗ್ತಾ ಇರುತ್ತೆ ಆ ದೂರ ದೂರ ಆಗ್ತಾ ಇರತಕ್ಕಂಥ ಫಲವನ್ನು ಪಡೀಲಿಬೇಕಾದ್ರೆ ನಾವು ವಿಜಯದಶಮಿ ಆಚರಣೆಯನ್ನು ಮಾಡಿದ್ರೆ ಹತ್ತು ಜನ್ಮದ ಪಾಪಗಳನ್ನು ಕಳೆದು ನಮಗೆ ಬೇಕಾದ ಸಿಕ್ಕದ್ರೆ ಯಾವ ಸಂಶಯ ಕೂಡ ಇರೋಲ್ಲ ಖಂಡಿತ ಗುರುಗಳ ಈ ವಿಚಾರವಾಗಿ ಮಾತನಾಡೋಣ ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಉಷಾ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಉಷಾ ಅವರೇ ಹಾ ನಮಸ್ಕಾರ ಗುರುಗಳೇ ಈಗ ನವರಾತ್ರಿಲಿ ಕೆಲವರು ಒಂಬತ್ ದಿವಸನು ಉಪವಾಸ ಇರ್ತಾರೆ ದೇವಿಗಳಿಗೆ ಹೆಣ್ಮಕ್ಳು ಉಪವಾಸ ಇರ್ತು ಸೈರಣೆ ಮಾಡ್ತಾಳ ಅಂತ ಒಂದು ಈಗ ಮೈಸೂರಿನಲ್ಲೇ ದಸರಾ ನಡೆಯ ನಡೆಯೋದ್ರಿಂದ ಮೈಸೂರಿನಲ್ಲಿ ವಿಶೇಷವಾದ ದೇವಿ ಚಾಮುಂಡೇಶ್ವರಿ ಶಕ್ತಿ ಹೊಂದಿರ್ತಾಳ ಜನಗಳನ್ನ ಆಶೀರ್ವಾದ ಮಾಡ್ತಾಳ ಗುರುಗಳೇ ಹೌದಮ್ಮ ಯಾಕಂದ್ರೆ ಅಲ್ಲಿ ಮಹಿಷಾಸುರ ಅವನ ಒಂದು ಆವಾಹನ ಇದೆ ಅಲ್ಲಿ ಅವನು ಕೂಡ ಸಾಮಾನ್ಯದನಲ್ಲ ಅವನು ಕೂಡ ದೈವ ದೈವಸಂಭೂತವಾಗಿರತಕ್ಕಂಥವನು ರಂಭಾಸುರನು ತನಗೆ ಶಿವನ ಅಂಶ ಬೇಕು ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆಗಲಿ ಅಂತ ಹೇಳಿ ಅವನು ಆ ರಂಭಾಸುರನಿಗೆ ಶಿವನ ಆಶೀರ್ವಾದ ಆಗುತ್ತೆ ಆ ಶಿವನು ಆ ಆಶೀರ್ವಾದವನ್ನು ಪಡತಕ್ಕಂಥ ರಂಭಾಸುರ ಒಂದು ಬಾರಿ ಬರುವಾಗ ಒಂದು ಎಮ್ಮೆಯನ್ನು ನೋಡ್ತಾನೆ ಆ ಎಮ್ಮೆ ಪುಷ್ಪವತಿ ಪುಷ್ಪವತಿಯಾಗಿರುತ್ತೆ ಅಂತಹ ಎಮ್ಮೆಯನ್ನು ಮಹಿಷಿಯನ್ನು ಅವನು ಎರಡು ಕೈಗಳಲ್ಲಿ ಬಾಹುಗಳಲ್ಲಿ ತಬ್ಬಿಕೊಂಡಾಗ ಆ ರತಿಕ್ರೀಡೆ ನಡೆಸಿದಾಗ ಒಂದು ಮಗು ಜನ್ಮ ತಾಳುತ್ತೆ ಅದು ಮಹಿಷಿಯಾಗಿ ಜನ್ಮ ತಾಳುತ್ತೆ ಹಾಗಾಗಿ ಅಂಥ ಮಹಿಷನು ಕೂಡ ಅವನು ಸಾಮಾನ್ಯದನಲ್ಲ ಶಿವನ ಅಂಶದಲ್ಲಿರತಕ್ಕಂಥವನು ಅವನು ಯಾವಾಗಲೂ ಕೂಡ ದೇವಿಯ ಪಾದ ತಳದ ಇರತಕ್ಕಂಥವನು ಯಾಕಂದರೆ ದೇವಿ ದರ್ಶನ ಮಾಡತಕ್ಕಂಥದ್ದು ಎಷ್ಟು ಜನ್ಮಗಳ ಎತ್ತಿದ್ರೂ ಕೂಡ ಎಂತಹ ಋಷಿ ಮಹಾಮುನಿಗಳು ತಪಸ್ಸು ತಪಸ್ಸು ಮಾಡಿದ್ರು ಕೂಡ ಆ ದೇವಿ ದರ್ಶನ ಆಗೋದು ಅಳ ಬಹಳ ಕಷ್ಟ ಹಾಗಿರುವಾಗ ಅಂಥವಳ ಪಾದದ ಕಳೆಗೆ ಮನ್ವಂತಗಳ ಕಾಲ ಇರ್ತಾನೆ ಅಂದರೆ ಅವನು ಅಷ್ಟು ಸಾಮಾನ್ಯದವನಲ್ಲ ಹಾಗಾಗಿ ಅಂತಹ ಮಹಿಷ ಪ್ರಸಿದ್ಧವಾಗಿರತಕ್ಕಂಥ ಜಗತ್ ಪ್ರಸಿದ್ಧಿಯಾಗಿರತಕ್ಕಂಥ ಮಹಿಷನ ಒಂದು ಅವತಾರ ಮಹಿಷನ ಒಂದು ವಿಷಯ ಮೈಸೂರಲ್ಲಿ ಇದೆ ಅಂದ್ರೆ ಅದು ವಿಶೇಷವಾಗಿರುತ್ತೆ ಹಾಗಾಗಿ ಅಲ್ಲಿನ ಶಕ್ತಿಗೆ ಯಾವ ಕುಂದು ಕೊರತೆನೂ ಕೂಡ ಇರಲ್ಲ ಅಂತ ಹೇಳ್ಬೋದು ಖಂಡಿತವಾಗ್ಲು ಎಲ್ಲೋ ಒಂದು ಕಡೆ ಫೋಟೋಗಳಲ್ಲಿ ನಾವು ನೋಡ್ತೀವಿ ದೇವಿಗಳನ್ನ ಅಂತ ಹೇಳ್ಬೋದು ಬೇರೆ ಬೇರೆ ಆಯುಧಗಳನ್ನ ಇಟ್ಕೊಂಡಿರ್ತಾರೆ ಎಲ್ಲಾ ದೇವಿಗಳು ಒಂದೇನಾ ಈ ದುರ್ಗಾ ಬೇರೆ ಕಾಳಿ ಬೇರೆ ಭದ್ರಕಾಳಿ ಬೇರೆ ಯಾವ ಅಂತ ಈಗ ದೇವಿ ಅಂದಾಗ ನಮ್ಮ ಮನಸ್ಸಿಗೆ ಬರಂತಕ್ಕಂಥದ್ದು ಶತ್ರು ಸಂಹಾರ ಮಾಡತಕ್ಕಂಥವಳು ದುಷ್ಟಶಕ್ತಿಗಳನ್ನ ಕೊಲ್ತಕ್ಕಂಥವ್ಳು ಅಂದ್ರೆ ಏನು ಅಂದರೆ ನಮ್ಮ ಮಟ್ಟಕ್ಕೆ ಹೇಳೋದಾದರೆ ನಮಗೆ ದೃಷ್ಟಿ ದೃಷ್ಟಿದೋಷ ಅಂತ ಬಂದುಬಿಡುತ್ತೆ ಪ್ರತಿಯೊಬ್ಬರು ಹೇಳ್ತಾ ಇರ್ತೀವಿ ಎಲ್ಲೋರ್ ಕಡೆ ನಮಗೆ ದೃಷ್ಟಿಯ ದೋಷ ದೃಷ್ಟಿದೋಷ ಅಂತ ಇರ್ತಾರೆ ಅಂತಹ ದೋಷವನ್ನ ಕಳೆಯುವವಳು ಇವಳೆ ಯಾರು ದುರ್ಗಾದೇವಿಗೆ ಏನು ಹೇಳಿದ್ರೆ ಯಾರು ಕೇಳಿದ್ರು ಕ್ವಶನು ಆ ದೀಪವನ್ನು ಬೆಳಗಿ ಆ ದುರ್ಗಾದೇವಿನ ಪ್ರಾರ್ಥನೆ ಮಾಡಿದ್ರೆ ನಮಗೆ ಇರತಕ್ಕಂಥ ದೃಷ್ಟಿದೋಷಗಳು ದೃಷ್ಟಿಶಕ್ತಿಗಳಲ್ಲೂ ಬಿಟ್ಟೋಗ್ತದೆ ಆನಂತರ ನೀವು ಹೇಳಿದ ದಶ ದಶಜನ್ಮದ ಪಾಪಗಳು ಕೂಡ ಬಿಟ್ಟೋಗ್ತದೆ ಆನಂತರ ನಾವು ಈ ನವರಾತ್ರಿಯಲ್ಲಿ ಒಂಬತ್ತು ದುರ್ಗೆಯರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತದೆ ನವದುರ್ಗೆಯರು ಅಂತ ನಮಗೆ ಅದು ಗೊತ್ತು ಆ ನವದುರ್ಗೆಯರ ಜೊತೆಯಲ್ಲಿ ನಾವು ಅಷ್ಟ ಶಕ್ತಿಗಳು ಅಂತ ನಾವು ಕರಿತೀವಿ ಆ ದುರ್ಗೆಯರು ಅಂದರೆ ಎಲ್ಲರಿಗೂ ಗೊತ್ತಿದ್ದು ಈ ದುರ್ಗಾ ಅಂತಂದಾಗ ನವದುರ್ಗೆಯರು ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿ ಆಗಿರ್ತದೆ ಈಗ ಮಾರ್ಕಂಡೇಯ ಪುರಾಣದಲ್ಲಿ ಒಂಥರ ಇದ್ರೆ ಇನ್ನೊಂದು ಪುರಾಣದಲ್ಲಿ ಇನ್ನೊಂದು ರೀತಿ ಆಗಿರತಕ್ಕಂಥ ಒಂದು ನವದುರ್ಗೆಯರು ನೋಡ್ತೀವಿ ನಾವು ಅದು ವಿಶೇಷವಾಗಿ ಹೇಳೋದಾದರೆ ಆ ದುರ್ಗೆಯರಲ್ಲಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧರಾತ್ರಿ ಅಂತೇಳಿ ಒಂದು ಪುರಾಣದಲ್ಲಿ ಈ ಒಂದು ದೇವಿಯನ್ನು ನಾವು ಹೇಳಿದ್ರೆ ಇನ್ನು ಶಕ್ತಿಗಳು ಅಂತ ಕರಿತೀವಿ ಶಕ್ತಿ ಅಂದರೆ ಏನು ಅಂದರೆ ಹೇಳೋ ಶಕ್ತಿ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಯಾವ ಶಕ್ತಿ ನಮಗೆ ಬೇಕಾದನ್ನು ಕೊಡ್ತಕ್ಕಂಥ ಶಕ್ತಿ ಆ ಶಕ್ತಿ ಅದು ಎಂಟು ಶಕ್ತಿ ಅಂತ ಕರಿತೀವಿ ಆ ಎಲ್ಲ ಟೈಮಲ್ಲಿ ಶಕ್ತಿ ಕೊಡ್ತ ಇಲ್ಲ ಗೊತ್ತಿಲ್ಲ ಆದರೆ ದುರ್ಗಾ ಅಷ್ಟಮಲ್ಲಿ ಶಕ್ತಿ ಕೊಟ್ಟೆ ಕೊಡತದ್ದು ಆ ಶಕ್ತಿಗಳು ಯಾರು ಎಂಟು ಜನ ಅಂದರೆ ಉಗ್ರಚಂಡ ಪ್ರಚಂಡ ಚಂಡೋಗ್ರ ಚಂಡನಾಯಕಿ ಚಂಡ ಚಂಡವತಿ ಚಾಮುಂಡ ಚಂಡಿಕಾ ಈ ಅಷ್ಟಶಕ್ತಿಗಳು ಈ ಅಷ್ಟಶಕ್ತಿಗಳಲ್ಲಿ ಒಂದು ಶಕ್ತಿ ಚಾಮುಂಡ ಆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಷ್ಟು ಶಕ್ತಿ ಇರತಕ್ಕಂಥದ್ದು ಅದೇ ವಿಶೇಷ ಹೀಗಾಗಿ ದುರ್ಗಾ ತಂತ್ರದಲ್ಲಿ ಹೇಳಿರುವ ರೀತಿ ಪೂಜೆಯನ್ನು ಮಾಡ್ಕೋಬೋದು ಅಥವಾ ನಾವು ಅಷ್ಟ ಶಕ್ತಿಗಳಲ್ಲಿ ಯಾವುದಾದ್ರೂ ಒಂದು ದೇವತೆಯನ್ನು ಪೂಜೆ ಮಾಡ್ಕೋಬೋದು ಆದ ಬಿಟ್ಟರೆ ನಾವು ದುರ್ಗಾ ಅಷ್ಟಮಿ ದುರ್ಗಾ ನವಮಿ ವಿಜಯದಶಮಿಯಲ್ಲಿ ವಿಶೇಷವಾಗಿ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷ ಆದರೆ ಹಾಗಿದ್ದರೆ ನಾವು ವಿಷ್ಣುವನ್ನು ಪೂಜೆ ಮಾಡಬಾರ್ದ ಶಿವನ ಪೂಜೆ ಮಾಡಬಾರ್ದ ಅಂತೇಳಿ ಹೇಳಿಲ್ಲ ನಮ್ಮ ಮನೆ ದೇವರನ್ನ ಕುಲದೇವತೆಯನ್ನ ಪೂಜೆ ಮಾಡಿ ನಾವು ಮುಂದೆ ಮುಂದೆ ಮುಂದುವರಿತಾ ಇರಬೇಕಾಗತ್ತೆ ಅದರಲ್ಲೂ ಕೂಡ ಇಲ್ಲಿ ವಿಜಯದಶಮಿ ಆಚರಣೆಯನ್ನು ಮಾಡುವಾಗ ಕುಲದೇವತೆ ಆರಾಧನೆ ಮಾಡ್ಕೋಬೇಕು ಕುಲದೇವತೆ ಆರಾಧನೆ ಜೊತೆಯಲ್ಲಿ ದುರ್ಗಾದೇವಿಯನ್ನ ಪ್ರಧಾನವಾಗಿಟ್ಟುಕೊಂಡು ಸೊ ಉಳಿದ ದೇವತೆಗಳನ್ನ ನಾವು ಪೂಜೆ ಮಾಡ್ತಾ ಹೋಗಬೇಕು ಆದರೂ ಯಾವಾಗ ಹೇಗೆ ಅಂತ ನಾವೇನಾದರೂ ಮಾತಾಡೋದಾದ್ರೆ ಖಂಡಿತ ಈ ವಿಚಾರವಾಗಿ ತಿಳ್ಕೊಳ್ಳೋಣ ಹಾಸನದಿಂದ ಲತೇಶ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ಹಲೋ ಹಲೋ ನಮಸ್ತೆ ಸರ್ ಮಾತಾಡಿ ಪ್ರಶ್ನೆ ಕೇಳಬಹುದು ಏನ್ ಮಾಡಬೇಕು ಮತ್ತೆ ಅದನ್ನ ಯಾವ ರೀತಿ ಡಿಸ್ಪೋಸ್ ಅನ್ನೋದು ಮಾಹಿತಿ ನಿಮಗೆ ಸೊ ಬನ್ನಿ ವೃಕ್ಷ ಅಂತಂದಾಗ ವಿಶೇಷವಾಗಿರತಕ್ಕಂಥ ಫಲ ಅದು ಶಾಪಗ್ರಸ್ತರಾಗಿರ್ತಕ್ಕಂಥ ಮಂದಾರ ಮತ್ತೆ ಬನ್ನಿ ಅಂತ ಹೇಳಿ ಎರಡು ವೃಕ್ಷಗಳು ಅದು ಶಾಪಗ್ರಸ್ತವಾಗಿರತಕ್ಕಂತ ಒಂದು ಋಷಿಮುನಿಗಳು ಅಂತ ನಾವು ಹೇಳ್ತೀವಿ ಆ ಬನ್ನಿಯನ್ನ ಮಂದಾರವನ್ನು ವಿಶೇಷವಾಗಿ ಪೂಜಾ ಮಾಡ್ತೀವಿ ಅದರಲ್ಲೂ ಕೂಡ ಬನ್ನಿ ಅಂತ ನಾವು ಕರೆದಾಗ ಅದು ಶನಿಯ ತತ್ವ ಅಂದರೆ ಕರ್ಮಗಳು ನಮ್ಮ ಕರ್ಮ ಜನ್ಮ ಜನ್ಮದ ಪಾಪಗಳು ಕರ್ಮಗಳು ಅಂತ ಹೇಳಿದರೆ ಅದನ್ನು ನೋಡ್ತಕ್ಕಂಥದ್ದೇ ಆ ಶಮಿ ಮತ್ತು ಮಂದಾರ ಅದನ್ನು ಯಾವ ಕಾರ್ಯಗಳು ಎಲ್ಲೂ ಕೂಡ ನಾವು ಹೆಚ್ಚಾಗಿ ಯೂಸ್ ಮಾಡಲ್ಲ ಅದು ಹಾಗಾಗಿ ಅಂಥ ಶಮಿ ವೃಕ್ಷವನ್ನು ನಾವು ಪೂಜೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ನೋಡ್ತೀವಿ ಜೊತೆಯಲ್ಲಿ ಕೂಡ ನಾವು ಪಾಂಡವರು ಕೂಡ ತಮ್ಮ ಅಸ್ತ್ರಶಸ್ತ್ರಗಳನ್ನು ಇಟ್ಟಿದ್ರು ಅಂತ ಕೂಡ ಹೇಳ್ತೀವಿ ಆ ಬನ್ನಿಯನ್ನು ನಾವು ಸಪ್ತಮಿ ಇದಲ್ಲೂ ಸಪ್ತಮಿ ದಿನ ಹೋಗಿ ಆ ಸಪ್ತಮಿ ದಿನ ಏನು ಮಾಡ್ತೀವಿ ಅದ್ರ ವಿಶೇಷವಾಗಿ ಬನ್ನಿಯನ್ನು ಮತ್ತು ಬಿಲ್ವ ಪತ್ರವನ್ನು ಆ ಬಿಲ್ವ ಪತ್ರದ ಮತ್ತು ಬನ್ನಿಯ ಕೊನೆಯನ್ನು ಸಪ್ತಮಿ ದಿನ ಹೋಗಿ ನೋಡಿಕೊಂಡು ಬಂದು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಷ್ಟಮಿ ದಿನ ಹೋಗಿ ಆ ಒಂದು ಬನ್ನಿಗೆ ಒಂದು ನಾವು ನಮಸ್ಕಾರವನ್ನು ಮಾಡಿ ಒಂದು ಶಾಖೆಯನ್ನು ಒಂದು ರಂಬೆಯನ್ನು ಅಲ್ಲಿಂದ ತಗೊಂಡು ಬಂದು ಅಷ್ಟಮಿಯಲ್ಲಿ ಮನೆಗೆ ತಂದು ನವಮಿಯಲ್ಲಿ ಪೂಜೆ ಮಾಡಿ ದಶಮಿ ದಿನ ವಿಶೇಷವಾಗಿ ಅದಕ್ಕೆ ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡಬೇಕು ಅಂತಿರುತ್ತೆ ಹಾಗಾಗಿ ಅದೊಂದು ಪದ್ಧತಿ ಇರುತ್ತೆ ಅಂತ ಹೇಳಿ ಹೌದು 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 ಸಪ್ತಮಿ ದಿನ ಹೋಗಿ ಅದರ ದರ್ಶನವನ್ನು ಮಾಡಿ ಆ ಕೊನೆಯಲ್ಲಿ ದೇವಿ ಇರ್ತಾಳೆ ಹೇಳಿ ನಾವು ನಮಸ್ಕಾರವನ್ನು ಮಾಡಿ ಅಲ್ಲಿ ಭಾವನೆಯನ್ನು ತಗೊಂಡು ಅಷ್ಟಮಿ ದಿನ ವಿಶೇಷವಾಗಿ ಮತ್ತೆ ಪೂಜೆ ಮಾಡಿ ಒಂದು ಶಾಖೆಯನ್ನು ತಂದು ನವಮಿ ದಿನ ವಿಶೇಷವಾಗಿ ಪೂಜೆ ಮಾಡಿ ದಶಮಿ ದಿನ ಆ ದೇವಿಯನ್ನು ಆವಾಹನ ಮಾಡಿ ವಿಸರ್ಜನೆ ಮಾಡ್ತಕ್ಕಂಥದ್ದು ಬನ್ನಿ ಬನ್ನಿ ಮರದೃಕ್ಷ ಹಾಗಾಗಿ ಬನ್ನಿ ಅಂತಕ್ಕಂಥದ್ದು ಒಂದು ಶಾಪಗ್ರಸ್ತವಾಗಿರತಕ್ಕಂಥದ್ದು ವಿಶೇಷ ವಿಶೇಷ ಶಕ್ತಿ ಉಳ್ಳತಕ್ಕಂಥ ಋಷಿಗಳು ಹಾಗಾಗಿ ನಾವು ಕೇಳಿದನ್ನು ಕೊಡ್ತಕ್ಕಂಥದ್ದು ಮಂದಾರ ಮತ್ತು ಖಂಡಿತವಾಗ್ಲೂ ಒಂದು ಕಡೆ ಈ ದುರ್ಗಾದೇವಿ ಆರಾಧನೆ ಬಗ್ಗೆ ನೀವು ಹೇಳ್ತಾ ಇದ್ರಿ ಯಾವ ರೀತಿ ಮಾಡಬೇಕು ವಿಧಿವಿಧಾನಗಳ ಅಶ್ವೋಜ ಮಾಸ ಅಂತ ಕರಿತೀವಿ ಈ ಅಶ್ವಜ ಮಾಸದ ಶುಕ್ಲ ಪಕ್ಷದ ತಿಥಿಗೆ ನಾವು ಮಹಾ ಅಷ್ಟಮಿ ಅಂತ ಕರೆದು ಇದು ದೇವಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು ನಾನು ಮೊದಲು ಹೇಳಿದಾಗೆ ಸಂತಾನ ಸೌಭಾಗ್ಯ ಕೊಡೋದ್ರಲ್ಲಿ ಇದಕ್ಕೆ ಸಂದೇಹವೇ ಇಲ್ಲ ಸೌಭಾಗ್ಯ ಅಂದ್ರೇನು ಗಂಡನಾಯಶ ಆಗಿರ್ಬೋದು ಇದು ಮಂಗಲ್ಯ ಭಾಗ್ಯ ಆಗಿರ್ಬೋದು ಸಂತಾನ ಆಗಿರ್ಬೋದು ದುಷ್ಟಶಕ್ತಿಗಳಾಗಿರ್ಬೋದು ಆರೋಗ್ಯ ಕೊಡ್ತಕ್ಕಂಥ ಶಕ್ತಿ ಈ ದುರ್ಗಾಗಿರೋದರಿಂದ ಈ ಮಹಾನವಮಿಲಿ ಮತ್ತು ಅಷ್ಟಮಿ ಆನಂತರ ದಶಮಿಲಿ ನಾವು ಪೂಜೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾ ಹೋಗ್ತೀನಿ ಆನಂತರ ಇನ್ನು ದುರ್ಗಾದೇವಿಯನ್ನು ಆವಾಹನ ಮಾಡುವಾಗ ನಾವು ಒಂದು ಮಂಡಲವನ್ನು ರಚನೆ ಮಾಡಬೇಕು ಒಂದು ಮಂಡಲವನ್ನು ರಚನೆ ಮಾಡಿ ಅಲ್ಲಿ ದೇವಿಯನ್ನು ನಾವು ಬೇರೆ ಬೇರೆ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ ಅದು ನವದುರ್ಗಿಯರಾಗಿರಬಹುದು ಅಥವಾ ಉಗ್ರಚಂಡಿ ಆಗಿರಬಹುದು ಭದ್ರಕಾಳ ಆಗಿರಬಹುದು ಚಂಡಿ ಆಗಿರ್ಬೋದು ಚಾಮುಂಡಿ ಆಗಿರಬಹುದು ಅಥವಾ ಮಹಿಷ ಮರ್ದಿನಿ ಆಗಿರ್ಬೋದು ಹೀಗೆ ಬೇಬೇ ಬೇರೆ ಬೇರೆ ರೂಪದಲ್ಲಿ ಆ ಮಂಡಲದಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಯಾವಾಗ ವಿಜಯದಶಮಿ ಅಥವಾ ನವಮಿ ಅಥವಾ ಅಷ್ಟಮಿಯಲ್ಲಿ ಮಂಡಲವನ್ನು ಬರೆದು ದೀಪವನ್ನು ಅಖಂಡ ದೀಪವನ್ನು ಬೆಳಗಿ ಆ ದೀಪದ ಮುಂದೆ ಕೂತು ದೇವಿ ಧ್ಯಾನವನ್ನು ಮಾಡ್ತಾ ಆದರೆ ನಾವು ಭದ್ರಕಾಳಿ ಅಂತ ಹೇಳಿದೆ ಚಂಡಿ ಅಂತ ಹೇಳಿದೆ ಚಾಮುಂಡಿ ಅಂತ ಹೇಳಿದೆ ಆದರೆ ಎಲ್ಲ ಅವರನ್ನು ಪ್ರಾರ್ಥನೆ ಮಾಡಬಹುದು ಅವರವರ ಸಂಪ್ರದಾಯಗಳು ಅವರವರ ಮನಸ್ಸಿಗೆ ಇಷ್ಟವಾಗಿರತಕ್ಕಂಥ ದೇವತೆಯನ್ನು ಪ್ರಾರ್ಥನೆ ಮಾಡಬಹುದು ಹಾಗಾಗಿ ಆ ದೇವಿಯನ್ನು ಪ್ರಾರ್ಥನೆ ಮಾಡುವಾಗ ಧ್ಯಾನ ಶ್ಲೋಕ ಅಂತ ಕರಿತೀವಿ ನಾನು ಧ್ಯಾನ ಕೂತಾಗ ಆ ಜ್ಯೋತಿಯ ಮುಂದೆ ಕೂತಾಗ ಅಥವಾ ಮಂಡಲದ ಮುಂದೆ ಕೂತಾಗ ಅಥವಾ ಕಳಸದ ಮುಂದೆ ಕೂತಾಗ ಅಥವಾ ದೇವಿಯ ಪ್ರತಿಮೆಯ ಮುಂದೆ ಕೂತಾಗ ನಮಗೊಂದು ಧ್ಯಾನ ಬರಬೇಕು ದೇವಿ ಹೀಗಿರ್ತಾಳೆ ಭದ್ರಕಾಳಿ ರೂಪ ಹೀಗಿರುತ್ತೆ ಮಹಿಷಮರ್ದಿನಿ ರೂಪ ಹೀಗಿರುತ್ತೆ ಚಂಡಿಕಾ ರೂಪ ಹೀಗಿರುತ್ತೆ ಅಂತೇಳಿ ಮನಸ್ಸಿನಲ್ಲಿ ಅವಳ ರೂಪವನ್ನು ಧ್ಯಾನ ಮಾಡಿಕೊಂಡು ನಾವು ಪೂಜೆಗೆ ಮುಂದಾದರೆ ಬೇಗ ಫಲವನ್ನು ಕೊಡ್ತಾ ಹೋಗ್ತದೆ ಅಂತ ಆನಂತರ ಆ ದೇವಿಗೆ ಯಾವುದು ಈ ಚಂಡಿ ಚಾಮುಂಡಿ ಅಂತ ಅಂದಾಗ ವಿಶೇಷವಾಗಿ ನಾವು ಮಾಡುವಾಗ ಅವಳಿಗೆ ಶುಕ್ಲ ಪಕ್ಷದ ಅಷ್ಟಮಿಯನ್ನ ನಾವು ನಾವು ಪ್ರಧಾನವಾಗಿ ತಗೋಬೇಕಾಗತ್ತೆ ಇಲ್ಲಿ ಪಕ್ಷದ ಅಷ್ಟಮಿ ಬರ್ತಾ ಹೋಗ್ತದೋ ಅಷ್ಟಮಿಯಲ್ಲಿ ದೇವ ದೇವತೆಯನ್ನು ಪೂಜೆ ಮಾಡ್ತಾ 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 ಬರಬೇಕು ಆದರೆ ಈ ದುರ್ಗಾ ದೇವತೆ ಪೂಜೆ ಮಾಡುವಾಗ ಒಂದು ವಿಶೇಷವಾಗಿರತಕ್ಕಂಥ ಒಂದು ಕೋಟ ನಳತೆ ಅದು ಕಾಳಿ ತಂತ್ರದಲ್ಲಿ ಆ ಕಾಳಿ ಪುರಾಣದಲ್ಲಿ ಕೂಡ ಹೇಳುತ್ತಾರೆ ಅಂದರೆ ನೀನು ಹೇಗಾದರೂ ಮಾಡು ನಿನ್ನ ಶಕ್ತಿ ಲೋಪ ಇಲ್ಲದ ಹಾಗೆ ದುರ್ಗಾ ದೇವತೆಯನ್ನು ಏನಾದರೂ ನೀನು ಪೂಜೆ ಮಾಡ್ತೀನಂದ್ರೆ ಅಂದರೆ ಜಗತ್ತಿನ ತಾಯಿಯವಳು ಜಗತ್ತ ರಕ್ಷಕಿ ಅವಳ ಪೂಜೆ ನೀನು ಮಾಡ್ತೀನಿ ಅಂತಂದರೆ ಯಾರನ್ನೂ ಯಾಚಿಸದೆ ಯಾರ ಬಡಿಯೂ ಯಾವ ಪದಾರ್ಥವನ್ನು ಕೊಳ್ಳದೆ ನಿನಗೆ ಲಭ್ಯವಾಗಿರ್ತಕ್ಕಂಥ ಪದಾರ್ಥದಲ್ಲೇ ಮಾಡಬೇಕು ಅಂತ ಅವ್ರು ಕೊಟ್ಟು ಮಾಡ್ತಾ ಹೋಗ್ತಾರೆ ಬಹಳ ವಿಶೇಷವಾಗಿ ಹೇಳ್ತಾರೆ ಅಂದರೆ ದುರ್ಗಾದೇವಿ ಪೂಜೆ ಮಾಡುವಾಗ ಯಾರನ್ನು ಯಾವುದನ್ನು ಕೇಳಬಾರದು ಹ್ಮ್ ನಮ್ಮಲ್ಲಿ ಏನು ದೊರಕುತ್ತೋ ಅದರಲ್ಲೇ ಪೂಜೆ ಮಾಡಿದ್ರೆ ಪ್ರೀತಿ ಯಾಕಂದ್ರೆ ದುರ್ಗಾದೇವಿ ಅಂತ ಕರ್ತಕ್ಕಂಥವ್ಳು ಜಗದರ್ಶಕ ತಾಯಿ ರೂಪ ತಾಯಿ ತನ್ನ ಮಕ್ಕಳು ಇನ್ನೊಬ್ರು ಹತ್ರ ಬೇಡದ್ ಇಷ್ಟ ಆಗೋಲ್ಲ ಹಾಗಾಗಿ ಆ ದುರ್ಗಾದೇವಿಗೆ ಇನ್ನೊಬ್ಬರ ಹತ್ರ ಬೇಡದೆ ತನ್ನಲ್ಲಿರ್ತಕ್ಕಂಥ ಏನು ದ್ರವ್ಯ ಪದಾರ್ಥ ಸಿಗುತ್ತೋ ಅದರಲ್ಲೇ ಅವಳ ಪೂಜೆಯನ್ನು ವಿಶೇಷವಾಗಿ ನಾವು ಮಾಡಬೇಕು ಖಂಡಿತ ವಿಚಾರವಾಗಿ ಮಾತನಾಡೋಣ ವಿಜಯನಗರಿಂದ ಪ್ರಮೋದ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಹಲೋ ಟಿವಿ ವಾಲ್ಯೂಮ್ ನಾ ಕಡಿಮೆ ಮಾಡಿ ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ ಮಾತಾಡಿ ಗುರುಗಳಿದ್ದಾರೆ ನಿಮ್ಮ ಪ್ರಶ್ನೆ ಕೇಳಿ ಮಾತಾಡಿ ಗುರುಗಳು ನಮಸ್ಕಾರ ಹೇಳಿ ಸರ್ ಸರ್ ಇದು ಬನ್ನಿ ಮರದಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಸರ್ ಬನ್ನಿ ನೋಡಿ ಬನ್ನಿ ಮರಕ್ಕೆ ಎಲ್ಲಾ ಮರಕ್ಕೂ ಅವರೊಂದು ವಿಶೇಷವಾಗಿರುತ್ತದೆ ಸೊ ಬನ್ನಿ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಅದು ಶನಿಯ ಒಂದು ವೃಕ್ಷ ಆಗಿರೋದ್ರಿಂದ ಶನಿಯ ಒಂದು ಆವಾಹನ ಇರುತ್ತೆ ಆ ಬನ್ನಿ ವೃಕ್ಷದಲ್ಲಿ ನಾವು ಮನಸ್ಸಿನ ಸಿದ್ಧಿಯನ್ನು ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಚತುರದ ಪುರುಷಾರ್ಥಗಳು ಏನಾದರೂ ಬೇಕಾದರೆ ಅಲ್ಲಿ ನಾವು ಪೂಜೆ ಮಾಡಬೇಕಾಗುತ್ತೆ ವಿಶೇಷವಾಗಿ ನಾವೇನಾದರೂ ನಮಗೇನಾದರೂ ಕೂಡ ಸೊ ಆರೋಗ್ಯದಲ್ಲಿ ಮಾತಾಡೋದಾದರೆ ಅದು ಶನಿ ತತ್ವ ಹೇಳೋದ್ರಿಂದ ಆರೋಗ್ಯದ ವಿಚಾರವಾಗಿ ನಮ್ಮ ಮೊದಲು ನಮಗೆ ಸಹಾಯ ಆಗ್ತದೆ ಆರೋಗ್ಯ ಅಂದರೆ ಏನು ವಾಯುಗೆ ಸಂಬಂಧಪಟ್ಟಂತಕ್ಕಂಥದ್ದು ವಾತಾಪಿತ್ತ ಕಫ ಅಂತಂದಾಗ ವಾತಕ್ಕೆ ಸಂಬಂಧಪಟ್ಟ ಎಲ್ಲ ರೋಗ ನಿವಾರಣೆ ಮಾಡತಕ್ಕಂಥ ಶಕ್ತಿ ಆ ಒಂದು ಬನ್ನಿ ವೃಕ್ಷಕ್ಕಿರ್ತದೆ ಆ ಬನ್ನಿ ವೃಕ್ಷ ಏನು ಮಾಡುತ್ತೆ ಅಂದರೆ ಯಾರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಇರುತ್ತೋ ಯಾರಿಗೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಬೇಗ ಸಿದ್ಧಿಯಾಗಲ್ಲ ಅಂತಿರುತ್ತೋ ಅಂತವರು ಬನ್ನಿ ವೃಕ್ಷದಲ್ಲಿ ವಿಶೇಷವಾಗಿ ವಿಜಯದಶಮಿಯಲ್ಲಿ ಹೋಗಿ ಒಂದು ಧೂಪ ದೀಪ ಗಂಧಗಳಿಂದ ಅಥವಾ ಆ ಬನ್ನಿ ವೃಕ್ಷವನ್ನು ಪೂಜೆ ಮಾಡಿದರೆ ನಮಗೆ ಉದ್ಯೋಗದಲ್ಲಿ ನಮಗೆ ತೊಂದರೆ ಇದ್ರೆ ಆಗ್ತದೆ ಆ ನಂತರ ಯಾವ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಇದ್ದರೂ ಕೂಡ ಅದು ಆಗುತ್ತೆ ಎರಡನೇದು ವಾತಾಪಿತ್ತ ಕಫಗಳಲ್ಲಿ ವಾತಕ್ಕೆ ಸಂಬಂಧಪಟ್ಟ ದೋಷಗಳು ನಿವಾರಣೆ ಆಗಿಬಿಡತ್ತೆ ಆ ನಂತರ ಯಾವ ಯಾವಾಗಲೂ ಕೂಡ ಬನ್ನಿ ಪೂಜೆ ಮಾಡೋದ್ರಿಂದ ಮದುವೆ ಏನಾದರೂ ಆಗಿದ್ರೆ ಈಗೆಲ್ಲ ಫಿಕ್ಸ್ ಆಗಿರುತ್ತೆ ಇನ್ನೇನು ಎಲ್ಲ ಅನುಕೂಲ ಇದ್ರೂ ಕೂಡ ಆಗ್ತಾ ಇಲ್ಲ ಅಂತಂದ್ರೆ ಆ ಸೌಭಾಗ್ಯಕ್ಕೋಸ್ಕರ ಆ ಬನ್ನಿ ವೃಕ್ಷವನ್ನು ಪೂಜೆ ಮಾಡೋದ್ರಿಂದ ಬಹಳ ವಿಶೇಷವಾಗಿರತಕ್ಕಾಗತ್ತದ ಒಟ್ಟಾರೆ ಹೇಳೋದಾದ್ರೆ ಸಮಸ್ಯೆಗಳು ಆರೋಗ್ಯದ ವಿಚಾರ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀವಿ ಮದುವೆ ಲೇಟ್ ನಿಧಾನ ಆಗಿದ್ರೆ ಅದು ಮದುವೆ ಬೇಗ ಆಗ್ತಕ್ಕಂಥದ್ದು ಜೊತೆಯಾಗಿ ಉದ್ಯೋಗದಲ್ಲಿ ಸಮಸ್ಯೆ ಇದ್ರೆ ಆ ಉದ್ಯೋಗ ಸಮಸ್ಯೆಯನ್ನು ಬಗೆರತಕ್ಕಂಥದ್ದು ಈ ಬನ್ನಿ ವೃಕ್ಷದ ಸಿಕ್ಕೇ ಸಿಗುತ್ತೆ ಅದು ಅನುಭವ ಸಿದ್ಧವಾಗಿರತಕ್ಕಂಥದ್ದು ಇವರು ಮಾಡಿದ್ರು ಕೂಡ ಇವರಿಗೆ ಸಿಕ್ ಹ್ಮ್ ಖಂಡಿತವಾಗ್ಲು ಇನ್ನು ಎಲ್ಲೋ ಒಂದು ಕಡೆ ಈ ವಿಜಯದಶಮಿ ವಿಚಾರವಾಗಿ ಮಾತನಾಡ್ದಾದ್ರೆ ಕುಟುಂಬ ಸಮೇತರಾಗಿ ನಾವು ಈ ಹಬ್ಬವನ್ನ ಆಚರಣೆ ಮಾಡ್ತೀವಿ ಅಂತ ಹೇಳ್ಬಹುದು ಆದ್ರೆ ವಿಶೇಷ ಹೆಣ್ಣು ಮಕ್ಕಳಗ ಗಂಡು ಮಕ್ಳಗ ಇನ್ನು ಯಾರ್ ಮಾಡ್ಬೇಕು ಅಂತ ಹೇಳ್ತೀರಾ ಕನ್ಯಾ ಪೂಜೆ ಕೂಡ ಮಾಡ್ತೀವಿ ಅಂತ ಹೇಳ್ಬೋದು ನವರಾತ್ರಿ ಸಮಯದಲ್ಲಿ ಏನ್ ಹೇಳ್ತೀರಾ ದೇವಿ ಅಂದ್ರೆ ನಾವು ದೇವಿ ಅಂತ ಅವಳ ಕರಿತೀವಿ ಜಗನ್ಮಾತೆ ಅಂತ ಕರಿತೀವಿ ಜಗತ್ತಿಗೆ ತಾಯ ಆಗಿರೋದ್ರಿಂದ ಹೆಣ್ಮಕ್ಳು ಗಂಡ್ಮಕ್ಳು ಸ್ತ್ರೀ ಪುರುಷ ಅನ್ನೋ ಭೇದ ಭಾವ ಇರಲ್ಲ ಕುಟುಂಬ ಸಮೇತರಾಗಿ ಮಾಡ್ತಕ್ಕಂಥ ಈ ಮಹೋತ್ಸವ ವಿಜಯದಶಮಿ ಅಕ್ಕಂಥ ಧರ್ಮಾರ್ಥ ಕಾಮ ಮೋಕ್ಷಗಳು ಈ ಮನೆಯಲ್ಲಿರ್ತಕ್ಕಂಥ ಕುಟುಂಬದವರೆಲ್ಲರಿಗೂ ಬೇಕಾಗಿರತಕ್ಕಂಥದ್ದು ಕುಟುಂಬದವರಿಗೆ ಅಷ್ಟೇ ಅಲ್ಲ ಋಷಿಮುನಿಗಳಿಗೂ ಕೂಡ ಅವರ ಮೋಕ್ಷಕ್ಕೆ ಸಂಪಾದನೆ ಮಾಡ್ತಕ್ಕಂಥದ್ದು ಬೇಕಾಗ್ತದೆ ಹಾಗಾಗಿ ಇಲ್ಲಿ ನಾವು ಪೂಜೆ ಮಾಡುವಾಗ ಜಪಗಳನ್ನು ಮಾಡಬಹುದು ಹೋಮಗಳನ್ನು ಮಾಡ್ಬೋದು ಹವನಗಳನ್ನು ಮಾಡ್ಬೋದು ವಿಶೇಷವಾಗಿ ಮನೆಯಲ್ಲಿ ಏನಾದರೂ ಕುಮಾರ ಅಂದರೆ ವಿವಾಹ ಆಗದಾಗ ಇರತಕ್ಕಂಥ ಕನ್ಯೆ ಆ ಕನ್ಯೆಗೆ ನಾವು ವಸ್ತ್ರಗಳನ್ನು ಕೊಟ್ಟು ಆ ಕುಮಾರ ಪೂಜೆ ಅಂತ ನಾವು ಕೇಳಿದ್ದೀವಿ ಆ ಕುಮಾರ ಪೂಜೆಯನ್ನು ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಆ ಕುಮಾರ ಪೂಜೆಯನ್ನು ಮಾಡಿದರೆ ದುರ್ಗಾ ಪ್ರೀತಿ ಆಗ್ತಾಳೆ ಅಂತಿರುತ್ತೆ ಹಾಗಾಗಿ ಮನೆಯವರೆಲ್ಲರೂ ಕೂಡ ಪೂಜೆ ಮಾಡ್ಬೋದು ನಮ್ಮಲ್ಲಿ ಮನೆಯಲ್ಲಿ ಒಂದು ಯಾರಾದರೂ ಕನ್ಯೆ ಇದ್ದರೆ ಆ ಕನ್ಯೆಗೆ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರುತ್ತೆ ನೀವು ಕನ್ಯಾಕುಮಾರಿಯಲ್ಲಿ ನೋಡಿರ್ಬೋದು ಆ ಕನ್ಯಾಕುಮಾರಿ ಇರೋದು ಹೆಂಗೆ ಅಂದರೆ ಕನ್ಯಾ ಅಂದರೆ ಅವಳಿನೂ ಮದುವೆ ಆಗ್ತಕ್ಕಂಥ ಕುಮಾರಿಯಳು ಮದುವೆ ಆಗದನ್ನ ಕುಮಾರಿ ಅಂತೀವಿ ಕನ್ಯಾ ಅಂದ್ರೆ ಹೆಣ್ಣು ಆ ಕನ್ಯಾಕುಮಾರಿ ಲಂಗಾ ದಾವಣೆಯನ್ನು ಹಾಕ್ಕೊಂಡು ಆ ಕೈಯಲ್ಲಿ ಒಂದು ಮಾಲೆಯನ್ನು ಇಟ್ಕೊಂಡಿದ್ದಾಳೆ ಅಂತ ಅಂದರೆ ಯಾವಾಗ ಅವಳು ಇನ್ನು ಮದುವೆ ಆಗದೇ ಆಗದಿರತಕ್ಕಂಥವಳೆ ಕನ್ಯಾಕುಮಾರಿ ಆ ಕನ್ಯಾಕುಮಾರಿ ಕೈಯಲ್ಲಿ ಹಾರ ಇರತಕ್ಕಂಥ ಉದ್ದೇಶ ಮದುವೆ ಆಗಲಿಕ್ಕೆ ಅವಳು ಇದ್ದಾಳೆ ಅಂತ ಹಾಗಾಗಿ ಆ ಕನ್ಯಾಕುಮಾರಿ ರೂಪವನ್ನು ನಾವು ಮನಸ್ಸಲ್ಲಿ ತಗೊಂಡು ಅವಳ ಒಂದು ಧ್ಯಾನವನ್ನು ಮಾಡಿ ದುರ್ಗಾ ಈ ಜಪ ಅಥವಾ ದುರ್ಗಾ ಹೋಮ ದುರ್ಗಾ ಹವನ ಅಥವಾ ಈ ವಿಜಯದಶಮಿಯಲ್ಲಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಕನ್ಯಾಕುಮಾರಿಯನ್ನು ಪ್ರಾರ್ಥನೆ ಮಾಡಿದ್ರೆ ವಿವಾಹ ಬೇಕಾಗಿಬಿಡುತ್ತೆ ಕನ್ಯಾಕುಮಾರಿ ಅಂದ ತಕ್ಷಣ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಒಂದು ನವರಾತ್ರಿ ಆಚರಣೆ ಒಂದೇ ರೀತಿ ಇರುತ್ತಾ ಯಾವ ರೀತಿ ಬೇರೆ ಬೇರೆ ರೀತಿ ಇರುತ್ತಾ ವಿಜಯದಶಮಿ ಆಚರಣೆ ಏನು ಹೇಳ್ತೀರಾ ಬಗ್ಗೆ ಇಲ್ಲಿ ದೇವಿಯನ್ನು ಪೂಜೆ ಮಾಡುವಾಗ ಕೆಲವ್ರ ಕಡೆ ಹತ್ತು ಭುಜಗಳು ದೇವಿಯನ್ನು ಪೂಜೆ ಮಾಡ್ತಾರೆ ಹದಿನಾರು ಭುಜ ಇರತಕ್ಕಂಥ ದೇವಿಯನ್ನು ಪೂಜೆ ಮಾಡ್ತಾರೆ ಹದಿನೆಂಟು ಭುಜ ಇರತಕ್ಕಂಥ ದೇವಿಯನ್ನು ಪೂಜೆ ಮಾಡೋದ ನೋಡಿದ್ದೀವಿ ಈ ಹದಿನಾರು ಭುಜದ ದೇವಿಯನ್ನ ಭಾದ್ರಪದ ಭಾದ್ರಪದ ಮಾಸದಲ್ಲಿ ಮಾಡ್ತಾರೆ ಅಂತ ಯಾವಾಗ ಹದಿನಾರು ಭುಜ ಇರತಕ್ಕಂಥ ದೇವಿ ನಮಗೆ ಕಂಡಾಗ ಅವಳ ಧ್ಯಾನ ಅವಳ ಸ್ವರೂಪ ಇದ್ದಾಗ ಆ ಹದಿನಾರು ಭುಜ ಇರತಕ್ಕಂಥ ದೇವಿ ನಾವು ಪೂಜೆ ಮಾಡ್ತೀವಿ ಅಂದರೆ ಅದು ಭಾದ್ರಪದ ಮಾಸ ಅಲ್ಲಿ ಕೃಷ್ಣ ಪಕ್ಷದಲ್ಲಿ ಏಕಾದಶಿಯಲ್ಲಿ ಸಾಧ್ಯವಾದ ಮಟ್ಟಿಗೆ ಉಪವಾಸವನ್ನು ಮಾಡಿ ರಾತ್ರಿ ಜಾಗರಣೆ ಮಾಡಿ ತ್ರಯೋದಶಿಯಲ್ಲಿ ನಾವು ಪೂಜೆ ಮಾಡಿದ್ರೆ ಹದಿನಾರು ಭುಜ ಇರತಕ್ಕಂಥ ದೇವಿ ಯಾರು ಅವಳ ವರಪ್ರಸಾದ ನಮಗಾಗತ್ತೆ ಅಂತ ನಮ್ಗೆ ಗೊತ್ತಾಗ್ತದೆ ಇನ್ನು ಚತುರ್ದಶಿಯಲ್ಲಿ ದೇವಿಯನ್ನು ಆವಾಹನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಬಹಳ ಪೂಜೆ ಆ ಚತುರ್ದಶಿಯಲ್ಲೂ ಮಾಡಬಹುದು ಆದರೆ ನವಮಿ ಅಷ್ಟಮಿಯನ್ನು ಬಿಡದೆ ತಪ್ಪದೆ ಮಾಡಬೇಕು ಅಂತ ಈ ಹದಿನಾರು ಭುಜದ ದೇವತೆಯನ್ನು ಇರ್ತದೆ ಆನಂತರ ಜ್ಯೇಷ್ಠ ನಕ್ಷತ್ರದಲ್ಲಿ ದೇವತೆಯನ್ನು ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿ ವಿಜಯದಶಮಿ ಅಂದಾಗ ದಶಮಿ ಮತ್ತೆ ಶ್ರವಣ ನಕ್ಷತ್ರ ಎರಡು ಮಿಂಗಲ್ ಆಗುತ್ತೆ ಯಾವಾಗ ದಶಮಿ ಬಂದು ಆ ಅಶ್ವಜ ಮಾಸದಲ್ಲಿ ದಶಮಿ ತಿಥಿ ಬಂದು ಶ್ರವಣ ನಕ್ಷತ್ರ ಬಂದಾಗ ವಿಜಯದಶಮಿ ಆಗೋದು ಪ್ರತಿ ವರ್ಷ ಕೂಡ ನಕ್ಷತ್ರ ಬರುತ್ತೆ ಪ್ರತಿ ವರ್ಷ ಶ್ರವಣ ಮತ್ತೆ ದ ಇದು ದಶಮಿ ದಶಮಿ ತಿಥಿ ಶ್ರವಣ ನಕ್ಷತ್ರ ಬಂದಾಗ ಅಶ್ವಜ ಮಾಸದಲ್ಲಿ ಅದನ್ನ ನಾವು ವಿಜಯದಶಮಿ ಅಂತ ಕರಿತೀವಿ ಇಂತಹ ವಿಜಯದಶಮಿ ಅಂತ ಕರೆದಾಗ ವಿಜಯದಶಮಿಯಲ್ಲಿ ಅಶ್ವೇಜ ಮಾಸದಲ್ಲಿ ಬರ್ತಕ್ಕಂಥ ಶ್ರವಣ ನಕ್ಷತ್ರ ದಶಮಿಯಲ್ಲಿ ನಾವು ಅವಳನ್ನು ಆವಾಹನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತದೆ ಅಂತ ಅಲ್ಲಿ ದೇವಿಯನ್ನು ಪೂಜೆ ಮಾಡುವಾಗ ಅವಳ ರೂಪವನ್ನು ನಾವು ಮಾಡ್ಕೋಬೇಕು ನಾವು ಹದಿನಾರು ಭುಜದ ಮಾಡ್ತೀವ ಹತ್ತು ಭುಜವನ್ನು ಮಾಡ್ತೀವ ಹದಿನೆಂಟು ಭುಜವನ್ನು ಮಾಡ್ತೀವ ಅಂತೇಳಿ ಆ ದೇವಿಯ ಸ್ವರೂಪವನ್ನು ನಾವು ತಗೊಂಡು ಆ ಪೂಜೆಗೆ ಮುಂದಾಗಬೇಕು ಖಂಡಿತವಾಗ್ಲೂ ಇನ್ನು ತುಮಕೂರಿಂದ ಭಾರತೀಯ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಅವರೇ ನನ್ ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ ಕೇಳ್ತಿದ್ಯಾ ಮೇಡಂ ದಸರಾ ಹಬ್ಬದ ಶುಭಾಶಯಗಳು ತಮ್ಗೆ ಪ್ರಶ್ನೆ ಕೇಳಿಮ್ಮ ತಂಗೂ ಕೂಡ ಮೇಡಮ್ ಧನ್ಯವಾದಗಳು ಪ್ರಶ್ನೆ ಕೇಳಿ ನಮಸ್ತೆ ಸರ್ ನಮಸ್ಕಾರಮ್ಮ ಹೇಳಿ ಸರ್ ನನ್ನ ಹೆಸರು ಭಾರತೀ ಅಂದ್ಬಿಟ್ಟು ತುಮಕೂರಿಂದ ನಮಸ್ಕಾರ ನಾವು ನಾವ್ ಒಂಬತ್ತು ದಿವಸ ನಾವು ಕಳ್ಸ ಇಟ್ಟಿದ್ಮೇಲೆ ಪೂಜೆ ಮಾಡ್ತೀವಲ್ಲ ಸರ್ ಹೌದು ಅದನ್ನ ನಾವು ಹತ್ತನೇ ದಿವಸಕ್ಕೆ ಹ ಶಮ್ಮಿ ಮರಕೋಬಿಟ್ಟು ಪೂಜೆ ಮಾಡಿ ಬಂದು ಮನೆಯಲ್ಲಿ ವಿಸರ್ಜನೆ ಮಾಡ್ಬೋದ ಮಾಡ್ಬೇಡ ಅಲ್ಲ ದಶಮಿ ದಿನ ವಿಸರ್ಜನೆ ಮಾಡ್ಬೇಕು ದೇವಿಯನ್ನ ಯಾಕಂದ್ರೆ ಅಲ್ಲಿ ರಾಮ ರಾಮ ಮತ್ತು ರಾವಣರ ಯುದ್ಧ ನಡೆಯುವಾಗ ಅವಳು ಬರ್ತಕ್ಕಂಥ ದೇವತೆಯನ್ನು ಆವಾಹನ ಮಾಡಿ ಅವಳು ಅಷ್ಟಮಿ ನವಮಿಯಲ್ಲಿ ಇದ್ದು ಏಳು ದಿನಗಳ ಕಾಲ ಆ ಒಂದು ರಂಗದಲ್ಲಿ ಇದ್ದು ಅವರಿಬ್ಬರಿಗೂ ಪ್ರೇರೇಪಣೆ ಮಾಡಿ ರಕ್ತಗಳನ್ನು ಕುಡಿತ ಕುಡಿತಾ ಕುಡಿತಾ ಇದ್ದು ಕೊನೆಗೆ ಅಷ್ಟಮಿ ನವಮಿಯಲ್ಲಿ ಬಹಳ ವಿಶೇಷ ಪೂಜೆಯನ್ನು ಅವಳು ತಗೊಂಡು ಆ ದಶಮಿಯಲ್ಲಿ ಅವಳು ರಾವಣನನ್ನು ಸಂಹಾರ ಮಾಡಿ ಅವತ್ತೇ ಕೂಡ ಅವಳು ಹೊರಗಡೆ ಹೋಗ್ತಾಳೆ ಮಹಿಷಾಸುರನು ಕೂಡ ಅವತ್ತೇ ಸಂಹಾರ ಮಾಡಿ ಅವತ್ತೇ ಹೋಗೋದ್ರಿಂದ ಅವಳು ನಾವು ವಿಸರ್ಜನೆ ಮಾಡಬೇಕಾದ್ರೆ ದಶಮಿ ದಿನ ಕೂಡ ಅವಳನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಅಂತ ಧನ್ಯವಾದಗಳು ಕರೆ ಮಾಡಿದ ಕೆಲವೊಂದು ಕಡೆ ಆಗಲೇ ನೀವು ಭದ್ರಕಾಳಿ ಬಗ್ಗೆ ಹೇಳ್ತಾ ಇದ್ರಿ ಭದ್ರಕಾಳಿ ಯಾರು ಹಾಗಾದ್ರೆ ದುರ್ಗಾ ಯಾರು ಇಬ್ರು ಒಂದೇನಾ ಬೇರೆ ಬೇರೆನಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಇಲ್ಲಿ ಸೂರ್ಯನು ಕನ್ಯಾ ರಾಶಿಯಲ್ಲಿರುವಾಗ ನಾವು ದೇವಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅದು ಉಗ್ರಚಂಡಿ ಆಗಿರ್ಬೋದು ಮಹಿಷಾಸುರ ಮರದಿನ ಆಗಿರ್ಬೋದು ಅಥವಾ ದುರ್ಗಾದೇವಿ ಆಗಿರ್ಬೋದು ಅವಳನ್ನು ಪೂಜೆ ಮಾಡುವಾಗ ಸೂರ್ಯನು ರಾಶಿಯಲ್ಲಿ ಬಂದಾಗ ಆ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಅವಳು ಪ್ರಾರ್ಥನೆ ಮಾಡ್ತಾ ಬರಬೇಕು ಅಂತ ಇಲ್ಲಿ ರಾಮನ ಬಗ್ಗೆ ನಮಗೆ ಗೊತ್ತು ರಾವಣನ ಬಗ್ಗೆ ನಮಗೆ ಗೊತ್ತು ಈ ರಾಮನ ಅನುಗ್ರಹಕ್ಕಾಗಿ ಆ ರಾಮನ ಒಂದು ಕಷ್ಟಗಳನ್ನು ನೋಡಲಾರದೆ ಸಂಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ದೇವತೆಗಳು ವಿಶೇಷವಾಗಿ ಬ್ರಹ್ಮನು ದುರ್ಗಾ ದೇವತೆಯನ್ನು ಆವಾಹನ ಮಾಡ್ತಾನೆ ಆ ದುರ್ಗಾದೇವತೆಯನ್ನು ಆಹ್ವಾನ ಮಾಡಿದಾಗ ಆ ದುರ್ಗಾ ದೇವತೆ ಆ ರಾಮ ಮತ್ತು ರಾವಣ ಯುದ್ಧ ಮಾಡ್ತಕ್ಕಂಥ ಜಾಗಕ್ಕೆ ಅವಳು ಬರ್ತಾಳೆ ಅವಳು ಬಂದು ಏನು ಮಾಡ್ತಾಳೆ ಆ ರಾಮ ರಾವಣನಂಬ ಮಧ್ಯೆ ಏಳು ದಿನಗಳು ಇದೆ ನವರಾತ್ರಿಗಳು ಅಂತ ಹೇಳ್ಬೋದು ಆ ಏಳು ದಿನಗಳ ಕಾಲ ಸಪ್ತಮಿ ತನಕ ಅಲ್ಲಿ ಏಳು ದಿನಗಳ ಕಾಲ ಯುದ್ಧ ನಡೀತದೆ ಅವಳು ಈ ಕಡೆ ಕಪಿ ಸೈನ್ಯವನ್ನು ಆ ಕಡೆ ರಾಕ್ಷಸರ ಸೈನ್ಯವನ್ನು ಎರಡನ್ನೂ ಕೂಡ ಅವಳು ಪ್ರೇರೇಪಣೆ ಮಾಡ್ತಾ ಇರ್ತಾಳೆ ಯುದ್ಧಕ್ಕೆ ಪ್ರೇರೇಪಣೆ ಮಾಡಿ 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 ಈ ಕಡೆ ಕಪಿಯ ರಕ್ತವನ್ನು ಆ ಕಡೆ ರಾಕ್ಷಸರ ರಕ್ತವನ್ನು ಕುಡಿದು 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 ಅಷ್ಟಮಿಯಲ್ಲಿ ಅವಳಿಗೆ ಎಲ್ಲ ದೇವತೆಗಳೇನು ಮಾಡ್ತಾರೆ ಎಲ್ಲ ದೇವತೆಗಳ ಶಸ್ತ್ರ ಅಸ್ತ್ರಗಳನ್ನು ಆ ದೇವಿಗೆ ಸಮರ್ಪಣೆ ಮಾಡಿಬಿಡ್ತಾರೆ ಎಲ್ಲ ದೇವತೆಗಳ ಶಕ್ತಿ ಆ ತೇಜಸ್ ಅಂತ ಕರಿತೀವಲ್ಲ ಮುನ್ನೂರು ಮೂವತ್ತು ಕೋಟಿ ದೇವತೆ ಅಂತ ಏನಾದರೂ ಹೇಳಿದ್ರೆ ಆ ಮುನ್ನೂರು ಮೂವತ್ತು ಕೋಟಿ ದೇವತೆಗಳ ಎಲ್ಲ ಒಂದು ತೇಜಸ್ಸನ್ನು ಅವಳಿಗೆ ದಾರೆ ಬಿಡ್ತಾರೆ ದಾರೆ ಹರಿದು ತಮ್ಮ ಅಸ್ತ್ರಶಸ್ತ್ರಗಳನ್ನು ಆ ದುರ್ಗಾದೇವಿಗೆ ಕೊಟ್ಟಾಗ ಅದನ್ನು ತಗೊಂಡು ಆ ದೇವಿ ವಿಜೃಂಭಣೆಯಿಂದ ಅವಳು ದುರ್ಗಾದೇವಿಯಾಗಿ ಕೂತ್ಕೊಂಡಾಗ ಆ ನವಮಿ ದಿನ ರಾವಣನ ಸಂಹಾರ ಮಾಡ್ತಾಳೆ ರಾ ರಾವಣನ ಸಂಹಾರವನ್ನು ಆ ನವಮಿ ದಿನ ಮಾಡ್ತಾಳೆ ಆ ಆವತ್ತು ಸ್ವಾತಿ ನಕ್ಷತ್ರ ಇರುತ್ತೆ ಸ್ವಾತಿ ನಕ್ಷತ್ರ ಇರುವಾಗ ಆ ಲಂಕಾ ಪಟ್ಟಣದಲ್ಲಿ ರಾಮ ರಾವಣನ ಯುದ್ಧ ನಡೀತಾ ಇರ್ತದೆ ಸ್ವಾತ ಸ್ವಾತಿ ನಕ್ಷತ್ರ ಇರುವಾಗ ರಾಮ ಮತ್ತು ರಾವಣನಿಗೆ ಯುದ್ಧ ಪ್ರಾರಂಭ ಆದಾಗ ಅದು ಕೊನೆಗೊಳ್ಳತಕ್ಕಂಥದ್ದು ಶ್ರವಣ ನಕ್ಷತ್ರ ದಶಮಿಲಿ ಆ ಶ್ರವಣ ನಕ್ಷತ್ರ ದಶಮಿ ಬಂದಾಗ ವಿಜಯದಶಮಿಯಾಗಿ ಅಲ್ಲಿ ದೇವಿ ಅವತ್ತೇ ಅವನನ್ನು ಸಂಹಾರ ನವಮಿ ದಿನ ಸಂಹಾರ ಮಾಡಿ ಅವಳ ಅವಳ ರುದ್ರರೂಪವನ್ನು ಅವಳ ಕೋಪ ಶಾಂತಿ ಮಾಡಲಿಕ್ಕೆ ದಶಮಿ ದಿನ ಅವಳ ಆರಾಧನೆ ಮಾಡಿ ಅವಳನ್ನು ವಿಸರ್ಜನೆ ಮಾಡಿಕೊಡ್ ಕಳಿಸ್ಕೊಡ್ತಾರೆ ಅಂತ ಹಾಗಾಗಿ ವಿಜಯದಶಮಿ ದಿನ ದುರ್ಗಾದೇವಿ ಪೂಜೆ ಮಾಡಿ ನನ್ನ ಮದ್ದೆ ಹೇಳಿದಾಗೆ ನಮಗೆ ಅಂದ್ಕೊಂಡಿದ್ದು ಫಲ ಕೊಡಬೇಕಾದ್ರೆ ಯಾರು ಅವಳು ದುರ್ಗಾ ಮಾತ್ರ ಅದು ಯಾವಾಗ ಈ ವಿಜಯದಶಮಿಯಲ್ಲಿ ಎಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡ್ಕೋಬೋದು ಅದಕ್ಕೆ ಏನು ಮಾಡ್ತಾರೆ ದೇವಿ ವಿಜಯದಶಮಿ ಸಿಗುತ್ತೋ ಇಲ್ಲೋ ಅಂತ ಹೇಳಿ ನವರಾತ್ರಿಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಒಂಬತ್ತಲ್ಲ ಹತ್ತು ದಿನಗಳ ಕಾಲ ಅವಳ ಆರಾಧನೆ ಮಾಡಿ ನಮ್ಮ ಎಲ್ಲ ಪಾಪಗಳನ್ನು ಕರ ಕಳೆದು ನಮಗೆ ಬೇಕಾಗಿರತಕ್ಕಂಥ ಸಿದ್ಧಿಯನ್ನು ನಾವು ಪಡ್ಕೋಬಹುದು ಅಂತ ಈ ವಿಜಯದಶಮಿ ಮುಹೂರ್ತಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಅಂತ ಹೇಳ್ಬಹುದು ಬಹಳ ಒಂದು ವಿಶೇಷವಾದಂತಹ ದಿನ ಹಾಗಿದ್ರೆ ಈ ವಾಹನ ಖರೀದಿ ಸಮ ಕಾರ್ಯಗಳು ಮಾಡುವಂತದ್ದು ಯಾವ ರೀತಿ ಇರುತ್ತೆ ಈ ದಿನ ಅಂತ ಹೇಳ್ತೀವಿ ಅಂದಾಗ ಹೆಸರೊಳಗೆ ವಿಜಯ ಅಂತ ಕರೀತಾರೆ ಸಿದ್ಧಿ ಸಿದ್ಧಿ ಕೊಡ್ತಕ್ಕಂಥದ್ದು ಯಾವಾಗ ವಿಜಯದಶಮಿ ದೀಪಾವಳಿ ಹಬ್ಬ ಆನಂತರ ಇದು ನಮ್ಮ ಯಾವುದು ಕರಿತೀವಿ ಕೊನೆಯದಾಗಿ ಹೇಳೋದಾದ್ರೆ ಮೂರುವರೆ ಮುಹೂರ್ತ ಅಂತ ಕರಿತೀವಿ ನೀವು ಕೇಳಿರ್ಬೋದು ಅಕ್ಷಯ ತೃತೀಯ ಕೇಳಿದಿರಿ ಹೌದು ಅಕ್ಷಯ ತೃತೀಯ ದೀಪಾವಳಿ ಹಬ್ಬ ವಿಜಯದಶಮಿ ಈ ಮೂರನ್ನ ನಾವು ಮೂರುವರೆ ಮುಹೂರ್ತಗಳು ಅಂತ ಕರಿತೀವಿ ಈ ಮೂರುವರೆ ಮುಹೂರ್ತಗಳಲ್ಲಿ ಅಕ್ಷಯ ತೃತೀಯ ಆಗಿರಬಹುದು ವಿಜಯದಶಮಿ ಆಗಿರಬಹುದು ಅಥವಾ ದೀಪಾವಳಿ ಹಬ್ಬ ಇದಕ್ಕೆ ಪಂಚಾಂಗವನ್ನು ತೆಗೆಯುವಂತ ಅವಶ್ಯಕತೆ ಇಲ್ಲ ಅಂತ ಅಂದ್ರೆ ಲಗ್ನ ತಿಥಿ ವಾರ ನಕ್ಷತ್ರ ಯೋಗ ಕರಣ ಪಂಚಕ ಯಾವುದನ್ನೂ ಕೂಡ ಈ ಪಂಚಾಂಗ ಆಗಿರ್ಬೋದು ಪಂಚಕ ಸೇರಿ ಸಪ್ತಾಂಗ ಆಗಿರ್ಬೋದು ಲಗ್ನ ಸೇರಿ ಅಷ್ಟಾಂಗ ಆಗಿರ್ಬೋದು ಯಾವ ಪಂಚಾಂಗದ ಒಂದು ಅವಶ್ಯಕತೆ ಇಲ್ಲ ವಾರ ದೋಷ ಇರಲ್ಲ ತಿಥಿ ದೋಷ ಇರಲ್ಲ ನಕ್ಷತ್ರ ದೋಷ ಇರಲ್ಲ ಯಾವತ್ತೂ ವಿಜಯದಶಮಿ ವಿಜಯದಶಮಿ ಮಾಡ ದಿನ ಮಾಡ್ತಕ್ಕಂಥ ಎಲ್ಲ ಮುಹೂರ್ತಗಳು ಶ್ರೇಯಸ್ಸನ್ನು ಕೊಡ್ತದೆ ಎಲ್ಲ ಕಾರ್ಯಗಳು ಕೂಡ ಶುಭ ಆಗ್ತದೆ ಎಲ್ಲ ನಮ್ಮ ಹದಿನಾರು ಸಂಸ್ಕಾರಗಳಲ್ಲಿ ಯಾವುದು ಕೂಡ ಅದ್ರ ಬೇಕಂದರೆ ಮಾಡಬಹುದು ನಮಗೆ ಬೇಕಾಗಿರ್ತಕ್ಕಂಥ ಮುಹೂರ್ತ ಅಂತಂದಾಗ ವಿಜಯದಶಮಿ ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು ವಿಜಯದಶಮಿ ಬಿಟ್ಟರೆ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬವನ್ನು ಬಿಟ್ಟರೆ ತೃತೀಯ ಇದು ಮೂರುವರೆ ಮುಹೂರ್ತಗಳಲ್ಲಿ ಯಾವ ವಾರದೋಷವು ದೋಷ ನಕ್ಷತ್ರ ದೋಷ ಇರಲ್ಲ ಅಂತ ಇನ್ನು ಈ ದೇವಿಯ ಬಗ್ಗೆ ನಾವು ಹೆಚ್ಚು ವಿಜಯದಶಮಿ ದಿನ ಮಾತಾಡ್ಬೇಕು ಯಾಕೆಂದರೆ ಅವಳ ಆರಾಧನೆ ಅವಳ ಗೀತೆ ಅವಳ ವಾದ್ಯ ಅವಳ ಒಂದು ಎಲ್ಲಿ ಶ್ರವಣ ಆಗ್ತದೋ ಅಲ್ಲಿ ಎಲ್ಲವೂ ನಮಗೆ ಸಿಗುತ್ತೆ ಅಂತ ಯಾಕಂದರೆ ಪೂಜೆ ಕೆಲವರು ಪೂಜೆ ಮಾಡೋಕ್ಕಾಗದೇ ಇದ್ದರೆ ಆ ದೇವಿಯ ದೇವಿ ಭಾಗವತ ಆಗಿರಬಹುದು ಅಥವಾ ದೇವಿಯ ಕಥೆಯನ್ನು ಶ್ರವಣ ಮಾಡಿದರೆ ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಹಾಗಾಗಿ ಈ ಸ್ವಯಂಭೂ ಒಂದು ಮನ್ವಂತರದಲ್ಲಿ ತ್ರೇತಾಯುಗದ ಆದಿ ಭಾಗದಲ್ಲಿ ದೇವತೆಗಳ ಮತ್ತು ಮನುಷ್ಯರ ಕಲ್ಯಾಣಕ್ಕಾಗಿ ಬರ್ತಕ್ಕಂಥವಳೆ ಇವಳು ದುರ್ಗಾದೇವತೆ ಯಾವಾಗ ಯ ಸ್ವಯಂಭೂ ಬನ್ವಂತರದಲ್ಲಿ ತ್ರೇತಾಯುಗದ ಆದಿಯಲ್ಲಿ ಇವಳು ಮನುಷ್ಯರ ಕಲ್ಯಾಣಕ್ಕಾಗಿ ಬಂದವಳಲ್ಲ ಮನುಷ್ಯರ ಕಲ್ಯಾಣಕ್ಕೂ ದೇವತೆಗಳ ಋಷಿಯ ಕಲ್ಯಾಣಕ್ಕಾಗಿ ಬಂದಿರತಕ್ಕಂಥವಳೆ ದುರ್ಗಾದೇವತೆ ಖಂಡಿತ ಗುರುಗಳೇ ವಿಚಾರವಾಗಿ ಮಾತಾಡೋಣ ಮಂಜುಳ ಅವರು ನೆಲ್ಮಾಂಗ್ಲದಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ನಮಸ್ಕಾರ ಮಂಜುಳ ಅವ್ರೆ ದಸರಾ ಹಬ್ಬದ ಶುಭಾಶಯಗಳು ಗುರುಗಳಿದ್ದಾರೆ ಪ್ರಶ್ನೆ ಕೇಳಿ ನಮಸ್ಕಾರ ಹೇಳಮ್ಮ ನನ್ನ ಹೆಸರು ಮಂಜುಳಾ ಅಂತ ಹೇಳಮ್ಮ ಬನ್ನಿ ರುಕ್ಸಣ ಡೈಲಿ ಸುತ್ತಿದ್ರೆ ಒಳ್ಳೇದ ವಿಜಯಲಕ್ಷ್ಮಿ ದಿವಸ ಬಂದ್ರೆ ಹನ್ನೊಂದು ದಿವಸ ಪೂಜೆ ಮಾಡ್ತಿದ್ರೆ ಒಳ್ಳೇದ ಸರ್ ದಿನ ನಾವು ದೇವಿಯನ್ನ ಆರಾಧನೆ ಮಾಡಿ ದೇವಿಯನ್ನ ಅಥವಾ ಬನ್ನಿ ವೃಕ್ಷವನ್ನ ದಿನಾ ಮಾಡಿದ್ರೆ ಏನು ತಪ್ಪಿಲ್ಲ ಆದರೆ ವಿಶೇಷವಾಗಿ ನಾವು ಸಪ್ತಮಿ ಮತ್ತೆ ಅಷ್ಟಮಿ ನವಮಿ ದಶಮಿ ದಿನ ಏನಾದರೂ ಪ್ರಾರ್ಥನೆ ಮಾಡಿದ್ದಿದ್ರೆ ವಿಶೇಷವಾದ ಫಲವನ್ನು ಕೊಡುತ್ತೆ ಅಂತ ಓಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು ಕರೆ ಮಾಡಿದಕ್ಕೆ ಇನ್ನು ದುರ್ಗಾದೇವಿ ವಿಚಾರವಾಗಿ ಹೇಳ್ತಾ ಇದ್ರಿ ವಿಶೇಷ ಆರಾಧನೆ ಯಾವ ರೀತಿ ಮಾಡ್ಬೇಕು ಆ ನಂತರ ಈ ಹತ್ತು ಭುಜಗಳು ಇರತಕ್ಕಂಥ ದೇವಿಯು ಅವತಾರ ಮಾಡತಕ್ಕಂಥದ್ದು ದೇವತೆಗಳಿಗೂ ಮತ್ತೆ ಮನುಷ್ಯರಿಗೂ ಕಲ್ಯಾಣಕ್ಕಾಗಿ ಬಂದಿರತಕ್ಕಂಥವಳು ಅಂತ ಅವಳನ್ನ ಹತ್ತು ಪೂಜೆಗಳಲ್ಲಿ ನಾವು ನೋಡ್ತೀವಿ ಇವಳು ಪ್ರತಿ ಕಲ್ಪದಲ್ಲೂ ಕೂಡ ಹುಟ್ಟಿ ಬರ್ತಾ ಇರ್ತಾಳೆ ಅಂತ ಯಾಕಂದರೆ ದುಷ್ಟಶಕ್ತಿಗಳು ಪ್ರತಿ ಸಾರಿ ಬರ್ತಾ ಬರ್ತಾ ಇದ್ದಾಗ ಆ ದುಷ್ಟಶಕ್ತಿಯ ಸಂಹಾರಕ್ಕಾಗಿ ಅವಳು ಬರ್ತಾ ಇರ್ತಾಳೆ ಆದರೆ ದೇವತೆಗಳ ಒಂದು ಕಾಲದ ಕ್ರಮವಾಗಿ ಬ್ರಹ್ಮನ ಕಾಲಕ್ಕೆ ಕಲ್ಪಗಳು ಅಂತ ಕರೆದ್ರೆ ನಮ್ಮ ಮನುಷ್ಯರ ಒಂದು ಲೆಕ್ಕ ತಕ್ಕೊಂಡು ಪ್ರತಿದಿನ ನಮಗೆ ಶತ್ರುಗಳು ಹುಡ್ತಾ ಇರ್ತಾರೆ ಅಂತ ಆ ಶತ್ರುಗಳ ಸಂಹಾರಕ್ಕಾಗಿ ನಾವು ದುರ್ಗಾ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತದೆ ಆನಂತರ ಈ ದೇವಿಯ ಪೂಜೆ ಮಾಡುವಾಗ ನಾನಾ ವಿಧವಾಗಿರ್ತಕ್ಕಂಥ ವಿನೋದ ಇರಬೇಕು ಅಂತ ನೃತ್ಯ ಸಂಗೀತ ಎಲ್ಲವೂ ಇರಬೇಕು ಅದು ದೇವಿಗೆ ಪ್ರೀತಿ ಅಂತ ದೇವಿ ಯಾವಾಗಲೂ ವಿನೋದವಾಗಿರ್ತಕ್ಕಂಥದ್ದು ನಡೀತಾ ಇರಬೇಕಲ್ಲಿ ಆಮೇಲೆ ವಿವಿಧ ಪಾನೀಯಗಳನ್ನು ಅವಳಿಗೆ ನೈವೇದ್ಯವಾಗಿ ಕೊಡಬೇಕು ಆನಂತರ ಸಾಧ್ಯ ಆದರೆ ನಾವು ದುರ್ಗಾದೇವಿ ಬೊಂಬೆಯನ್ನು ಕೂಡ ಮಾಡ್ಕೋಬೋದು ಯಾವುದು ಒಂದು ಹಿಟ್ಟಿನಿಂದ ಒಂದು ದುರ್ಗಾದೇವಿಯ ಬೊ ಬೊಮ್ಮೆಯನ್ನು ಮಾಡಿ ಅದಕ್ಕೆ ಆವಾಹನೆ ಮಾಡಿ ನಮ್ಮ ಷೋಡ ಉಪಚಾರ ಪೂಜೆಗಳಿಂದ ನಾವು ಪಂಚೋಪಚಾರ ಪೂಜೆಗಳಿಂದ ಮಾಡ್ಕೋಬೋದು ಆಮೇಲೆ ವಿಶೇಷವಾಗಿ ಅವಳಿಗೆ ನೈವೇದ್ಯ ಅಂದರೆ ಕಡುಬು ಆಮೇಲೆ ಪಾನೀಯಗಳು ಅಂತ ಹೇಳಿದೆ ಆಮೇಲೆ ಕೋಸಂಬರಿ ಕೋಸಂಬರಿ ನೈವೇದ್ಯ ಆನಂತರ ಕುಂಬಳಕಾಯಿ ತೆಂಗಿನಕಾಯಿ ಆನಂತರ ಬೇಲದಕಾಯಿ ಆನಂತರ ಹಣ್ಣು ಆಮೇಲೆ ಹಾಲು ವಿಶೇಷವಾಗಿ ನೆಲ್ಲಿಕಾಯಿ ಅಂದರೆ ಇದೆಲ್ಲ ದೇವಿಗೆ ಪ್ರಿಯವಾದದ್ದು ಹೌದು 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 ಇದೆಲ್ಲ ದೇವಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಗೆಣಸು ಖರ್ಜೂರ ಸಕ್ಕರೆ ಹೋಳಿಗೆ ಅಂದರೆ ಮಕ್ಕಳು ಏನನ್ನ ಪ್ರೀತಿ ಪಾಡ್ತಾವ ಮಕ್ಕಳು ಏನನ್ನ ಅದೆಲ್ಲವೂ ಕೂಡ ದೇವರಿಗೆ ಇಷ್ಟ ಆಗುತ್ತೆ ಇರತಕ್ಕಂಥದ್ದೇ ದುರ್ಗಾ ದೇವತೆ ಆರಾಧನೆ ಹಾಗಾಗಿ ಒಂದು ಹಿಟ್ಟಿನಿಂದ ಆ ದುರ್ಗಾ ದೇವತೆಯನ್ನು ಪ್ರಾರ್ಥನೆ ಮಾಡಿ ಅವಳ ಪೂಜೆ ಮಾಡಿದರೆ ಶತ್ರು ನಾಶ ಆಗುತ್ತೆ ನವರಾತ್ರಿಯಲ್ಲಿ ಪೂಜೆ ಮಾಡಿ ವಿಜಯ ನವರಾತ್ರಿ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ಇವತ್ತು ಕೂಡ ಸಂಜೆ ಮನೆಯಲ್ಲಿ ದೀಪವನ್ನು ಹಚ್ಚಿ ಅವಳಿಗೆ ಒಂದು ಯಾವುದಾದ್ರೂ ಒಂದು ದುರ್ಗಾ ಓಂ ದುಮ್ ದುರ್ಗಾದೇವಿಯೇ ನಮಃ ಆಗಿರಬಹುದು ಅಥವಾ ದುರ್ಗಾ ತಂತ್ರದಲ್ಲಿರ್ತಕ್ಕಂಥ ಓಂ ರು ದುರ್ಗೆ ದುರ್ಗೆ ಇನ್ನೊಂದು ಸರಿ ಹೇಳ್ತೀನಿ ಇದು ದುರ್ಗಾ ದುರ್ಗಾತಂತ್ರದಲ್ಲಿರ್ತಕ್ಕಂಥದ್ದು ರಹಸ್ಯವಾದ ಮಂತ್ರ ಅಂತೇಳಿ ಶಿವನು ಶಿವನು ಪಾರ್ವತಿಗಳಿರತಕ್ಕಂಥ ಮಂತ್ರ ಅಂತ ನಮಗೆ ಕಾಳಿ ಪುರಾಣದಲ್ಲಿ ಸಿಗುತ್ತೆ ಓಂ ರೋಂ ರೋಂ ಅಂದರೆ ಹಾ ಹನುಮಂತ ಬರಿತೀವಲ್ಲ ಅದು ಹಾ ಓಂ ಹೋಂ ದುರ್ಗೆ ದುರ್ಗೆ ಸ್ವಾಹ ದುರ್ಗೆ ಅಂತಕ್ಕಂಥದ್ದು ಎರಡು ಸಾರಿ ಪುನರ್ವರ್ತನೆ ಆಗಬೇಕು ಓಂ ರೋಮ್ ದುರ್ಗೆ ದುರ್ಗೆ ಸ್ವಾಹ ಇಷ್ಟನ್ನು ಹೇಳಿದ್ರೆ ಅಂದ್ರೆ ಎಷ್ಟು ಬಾರಿ ಇದನ್ನು ಪಟ್ಟಣ ಮಾಡಬೇಕಾಗುತ್ತೆ ನಾಲ್ಕು ಸಾರಿ ಎಂಟು ಸಾರಿ ಇಪ್ಪತ್ತೆಂಟು ಸಾರಿ ಐವತ್ ನಾಲ್ಕು ಸಾರಿ ನೂರೆಂಟು ಸಾರಿ ಸಾವಿರದ ಎಂಟು ಅವರು ಎಷ್ಟು ಬೇಕಾದರೂ ಕೂಡ ಶಕ್ತಿ ಇರತಕ್ಕಂಥಷ್ಟು ಹೇಳ್ತಾ ಹೋಗ್ಬೋದು ಅಂತ ಖಂಡಿತವಾಗ್ಲು ಇನ್ನು ಬೆಳಗಾವಿಯಿಂದ ಶಿವಲೀಲಾ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಹಲೋ ಮ ನಮಸ್ತೆ ಅಮ್ಮ ಮಾತನಾಡಿ ಪ್ರಶ್ನೆ ಕೇಳಬಹುದು ನಮಸ್ತೆ ಸ್ವಾಮೀಜಿ ಮಹಾನಮಿಯಲ್ಲಿ ದೇವಿಯ ಒಂಬತ್ತು ದಿನದ ಆರಾಧನೆ ಮತ್ತು ಪೂಜೆ ದೇವಿಯ ಪೂಜಾ ನಿಯಮಾವಳಿಗಳ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಬೇಕು ಖಂಡಿತ ಅದ್ರ ಬಗ್ಗೆನೇ ಮಾತನಾಡ್ತಾ ಇದ್ವಿ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ರೆ ಪ್ರಾರಂಭದಿಂದ ನಿಮಗೆ ಗೊತ್ತಾಗ್ತಾ ಇತ್ತು ಒಂಬತ್ತು ದಿನಗಳ ಬಗ್ಗೆ ಯಾವ ತರ ಆಚರಣೆ ಮಾಡಬೇಕು ನಿಯಮಾವಳಿಯನ್ನ ಹೇಳ್ತಾ ಹೋಗೋಣ ಈಗ ಅವರ ಪ್ರಶ್ನೆ ಏನಂದ್ರೆ ಈ ನವರಾತ್ರಿಗಳನ್ನು ನಾವು ಹೇಗೆ ಮಾಡಬೇಕು ನವರಾತ್ರಿಯ ಪೂಜೆಗಳಲ್ಲಿ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಪೂಜೆ ಮಾಡಬೇಕು ಅಂತ ಕೆಲವು ನವರಾತ್ರಿಯಲ್ಲಿ ನವದುರ್ಗಿಯರನ್ನು ಆರಾಧನೆ ಮಾಡ್ತಕ್ಕಂಥ ಮಾಡ್ತಾರೆ ಅಷ್ಟಶಕ್ತಿಯರನ್ನು ಆರಾಧನೆ ಮಾಡ್ತಾರೆ ಹಾಗಾಗಿ ಒಂದೊಂದು ದಿನ ಒಂದೊಂದು ದೇವಿ ರೂಪವನ್ನು ನಾವು ಆರಾಧನೆ ಮಾಡ್ತಾ ಬರ್ತೀವಿ ಈಗ ಅವರ ಪ್ರಶ್ನೆಗೆ ಉತ್ತರ ಕೊಡೋದಾದರೆ ಇವತ್ತು ನವರಾತ್ರಿಗಳು ಮುಗಿದು ಇನ್ನು ಉಳಿದಿರ್ತಕ್ಕಂಥದ್ದು ವಿಜಯದಶಮಿ ಇವತ್ತು ಇವತ್ತಿನ ಸಂಜೆ ಕೂಡ ನಾವು ಮಾಡಬಹುದು ಯಾರನ್ನು ಪೂಜೆ ಮಾಡ್ಬೋದು ಅಂದರೆ ಭದ್ರಕಾಳಿಯನ್ನು ಧ್ಯಾನ ಮಾಡ್ಬೋದು ಇವತ್ತು ಸೊ ಭದ್ರಕಾಳಿ ಅಂದ್ರೆ ಅವಳು ಹೇಗಿರ್ತಾಳೆ ಅಂದ್ರೆ ಆ ಭದ್ರಕಾಳಿಗೆ ಹದಿನಾರು ಭುಜ ಅವಳಿಗೆ ಭದ್ರಕಾಳಿಗೆ ಹದಿನಾರು ಭುಜ ಇರತ್ತೆ ದೊಡ್ಡ ಶರೀರ ಹೆಸರು ಹೇಳೋವಾಗೆ ಭದ್ರ ಅಂದರೆ ನಮಗೆ ಸೆಕ್ಯೂರಿಟಿ ಕೊಡ್ತಕ್ಕಂಥವಳು ನಮಗೆ ಆಶ್ರಯ ಕೊಡ್ತಕ್ಕಂಥವಳು ನಮಗೆ ಯಾರೂ ದಿಕ್ಕಿಲ್ಲ ನನಗೆ ಯಾರು ಆಶ್ರಯ ಇಲ್ಲ ಅಂದಾಗ ಆಶ್ರಯ ಕೊಡ್ತಕ್ಕ ಆಶ್ರಯ ಕೊಡ್ತಕ್ಕಂಥದ್ದೇ ಭದ್ರ ಆ ಹೆಸರೇ ಕಾಳಿ ಹೇಳೋ ಹಾಗೆ ಭದ್ರಕಾಳಿ ನಮಗೆ ಆಶ್ರಯ ಕೊಡ್ತಕ್ಕಂಥ ಆ ಭದ್ರಕಾಳಿಯನ್ನು ಇವತ್ತು ನಾವು ಸಂಜೆ ಆರಾಧನೆ ಮಾಡಿದ್ದೆ ಆದರೆ ನಮಗೆ ಆಶ್ರಯ ಸಿಗೋದ್ರಲ್ಲಿ ಯಾವ ದೋಷವೂ ಇಲ್ಲ ಆದರೆ ಆ ಭದ್ರಕಾಳಿನ ಆರಾಧನೆ ಮಾಡುವಾಗ ಅವಳ ವಿಶೇಷ ಅವಳ ಆರಾಧನೆ ಮಾಡಬೇಕಾದ್ರೆ ನಾವು ಆ ಭದ್ರಕಾಳಿಯನ್ನು ಅವಳ ರೂಪ ನಮಗೆ ಧ್ಯಾನ ಆಗಬೇಕು ಅವಳು ಹೇಗಿರ್ತಾಳೆ ಅಂತ ನಮ್ಗೆ ಗೊತ್ತಾಗಬೇಕು ಭದ್ರಕಾಳಿ ಹೇಗಿರ್ತಾಳೆ ಅಂದರೆ ಹದಿನಾರು ಭುಜ ದೊಡ್ಡ ಶರೀರ ಆಮೇಲೆ ಶುಭ್ರವಾದ ತಳತಳನೆ ಹೊಳೆಯುವ ಒಂದು ಶರೀರ ಆನಂತರ ಚಿನ್ನದ ಕುಂಡಲ ಶಿರಸಿನಲ್ಲಿ ಜಟೆ ಅರ್ಧ ಚಂದ್ರಾಕಾರ ಆಗಿರತಕ್ಕಂಥ ಒಂದು ಅವಳ ಅಲಂಕಾರ ಆನಂತರ ಒಂದು ಕಿರೀಟ ಇರುತ್ತೆ ನಾಗರ ಹಾರ ಇರುತ್ತೆ ಕತ್ತಲಿನಲ್ಲಿ ಈ ಅಲಂಕಾರವನ್ನು ಮಾಡಿಕೊಂಡು ಸಣ್ಣದಾದ ನಡುವು ಉಬ್ಬಿರತಕ್ಕಂಥ ಇದೆ ಬಲ್ಲಗೈಯಲ್ಲಿ ಶೂಲ ಚಕ್ರ ಖಡ್ಗ ಶಂಖ ಬಾಣ ಶಕ್ತಾಯುಧ ವಜ್ರ ಇವು ಬಲಗೈಯಲ್ಲಿದ್ದರೆ ಇನ್ನು ಎಡಗೈಯಲ್ಲಿ ಕೇಟಕ ಶಂಖ ಬಾಣ ಶಕ್ತಾಯುಧ ಚರ್ಮ ಬಿಲ್ಲು ಪಾಶ ಅಂಕುಶ ಗಂಟೆ ಕೊಡಲಿ ಮುಸಲಾಯುಧ ಇವನ್ನು ಹಿಡ್ಕೊಂಡಿರ್ತಕ್ಕಂಥವಳೆ ಭದ್ರಕಾಳಿ ಇಂಥ ಹದಿನಾರು ಭುಜದ ಭದ್ರಕಾಳಿಯನ್ನು ಪೂಜೆ ಮಾಡಿದ್ರೆ ಇವತ್ತು ನಮಗೆ ಭದ್ರ ಉಂಟಾಗ್ತದೆ ಭದ್ರ ಅಂದ್ರೆ ನಮಗಿರ್ತಕ್ಕಂಥ ಎಲ್ಲ ಕಷ್ಟಗಳ ನಿವಾರಣೆ ನಮ್ಗೆ ಅವಕಾಶ ಸಿಗುತ್ತೆ ಇವಳನ್ನ ನಾವು ಪರಮೇಶ್ವರಿ ಕೂಡ ಕರಿತೀವಿ ಪರಮೇಶ್ವರಿ ಅಂದರೆ ಅವಳೆ ಭದ್ರಕಾಳಿ ಅಂದರೆ ಅವಳೆ ಹಾಗಾಗಿ ತುಂಬ ಮನೋಹರವಾಗಿ ನೋಡ್ತಕ್ಕಂಥವಳು ಅಂದ್ರೆ ಆ ದೇವಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಆ ಭದ್ರಕಾಳಿ ಸ್ವರೂಪ ಎಷ್ಟಿರುತ್ತೆ ಹೇಳಿ ಅವಳ ಆರಾಧನೆ ಮಾಡಿದ್ರೆ ನಮ್ಗೆ ಬೇಗ ಫಲವನ್ನು ಕೊಡತಕ್ಕಂಥದ್ದು ಅಂತ ಹಲೋ ಹಲೋ ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ ನನ್ನ ಧ್ವನಿ ಕೇಳಿಸ್ತಿದ್ಯಾ ಮೇಡಮ್ ಕೇಳಿಸ್ತಿದೆ ಮೇಡಮ್ ಮಾತಾಡಿ ಪ್ರಶ್ನೆ ಕೇಳಬಹುದು ಸರ್ ಗುರುಜಿಯವರ ನಮಸ್ಕಾರ ಮೇಡಮ್ ನಮಸ್ಕಾರ ಹೇಳಿ ಸರ್ ಸರ್ ನಮಸ್ಕಾರ ವಿಜಯದಶಮಿ ಶುಭಾಶಯಗಳು ಸರ್ ತಮಗೆ ತಮಗೂ ಶುಭಾಶಯ ತಮ್ಮ ಮನಸ್ಸಿನ ಆಸೆಗಳೆಲ್ಲ ಈಡೇರಲಿ ನಮಸ್ಕಾರ ಹೇಳಿ ಸರ್ ಸರ್ ನಾವು ಇವತ್ತೇನೋ ಚಿಂದನೆ ಟಿವಿ ನೋಡೋಣ ಬೇಕಂತ ಖುಷಿ ಆಯ್ತು ಯಾಕಂದ್ರೆ ಬೇರೆ ಟಿವಿ ಎಲ್ಲಾ ಫುಲ್ ಆಡ್ಗಳು ಬರುತ್ತೆ ಹ್ಮ್ ಆದ್ರೆ ಚಿನ್ನನ ಟಿವಿಲಿ ಏನು ಅಂದ್ರೆ ಜನಗಳಿಗೆ ಬೇಕಾದಂತ ವಿಶೇಷತೆಗಳು ಮತ್ತೆ ಅದ್ರಲ್ಲಿ ತಿಳ್ಕೊಳ್ಳಂತ ಅಂತ ಸುಮಾರು ವಿಶೇಷಗಳು ಕೊಡ್ತಾರೆ ಅದಕ್ಕೆ ನಮ್ಗೆ ತುಂಬಾ ಖುಷಿ ಚಿನ್ನನ ಟಿವಿ ಮತ್ತೆ ಸರ್ ಈಗ ಇವತ್ತು ಆಚರಿಸ್ತಾರೆ ಅದ್ರಲ್ಲೂ ಗುಳಿಕಾಲ ಆ ಕಾಲ ಎಲ್ಲ ವಿಜಯದಶಮಿ ಒಂಬತ್ತು ದಿನ ನವರಾತ್ರಿ ಎಲ್ಲಾ ದಿನ ವಿಶೇಷ ಅಂತಾರೆ ಅದ್ರ ಕ್ಯಾಲೆಂಡರ್ಲಿ ಇವತ್ತು ರಾಹುಕಾಲ ಏನೋ ಗುಳಿ ಗುಳಿಕಾಲ ಏನ ಅಂತ ಕೊಡ್ತಾರೆ ವಿಜಯದಶಮಿ ಎಲ್ಲಾ ದಿನವೂ ಒಳ್ಳೆ ದಿನ ಏನಂತ ಎಲ್ಲ ಅದು ಹೇಳ ಹೇಳೋಣ್ಣ ಇವ್ರೆ ಸೊ ನೀವು ನೀವು ಒಂದು ಚಂದನ ಟಿವಿ ಟಿವಿಯ ವೀಕ್ಷಕರು ನೀವು ಚಂದನದ ಬಗ್ಗೆ ಹೇಳಿದ್ರಿ ಚಂದನ ಟಿವಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಅಂತ ಹೌದು ನೀವು ಕೂಡ ಚಂದನವನ್ನ ನೋಡ್ತಾ ಇರಿ ಅದ್ರಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಖುಷಿ ಪಡಿ ಅಂತ ಹೇಳಿ ನಿಮಗೆ ಆ ದೇವಿ ಅನುಗ್ರಹ ಆಗ್ಲಿ ಅಂತ ಹೇಳಿ ನಿಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಆ ಎಲ್ಲ ಕ್ಯಾಲೆಂಡರ್ ಕ್ಯಾಲೆಂಡರ್ಲಿ ರಾಹುಕಾಲ ಗುಳಿಕಾಲ ಅಂತ ಹಾಕಿರ್ತಾರೆ ಈ ಕಾಲಗಳಿಂದ ನಾವು ನೋಡಿ ದೇವ ದೇವತೆಯನ್ನು ಪೂಜೆ ಮಾಡ್ಬೇಕಾ ಅದು ಹಾಗೆ ಮಾಡ್ಬೇಕಾ ಅಂತಕ್ಕಂಥ ಪ್ರಶ್ನೆ ಆದರೆ ದೈವಿಕವಾಗಿ ಪೂಜೆ ಮಾಡ್ತಕ್ಕಂಥದ್ದಕ್ಕೆ ಯಾವ ಕಾಲ ನಿಯಮವೂ ಇಲ್ಲ ಆದರೆ ಹಬ್ಬಗಳು ಅಂತ ಬಂದಾಗ ನಾವು ನಕ್ಷತ್ರ ನೋಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಹೇಳಿದಾಗೆ ಶ್ರವಣ ನಕ್ಷತ್ರ ವಿಜಯ ದಶಮಿ ಬಂದಾಗ ನಮಗೆ ವಿಜಯದಶಮಿ ಅಂತ ಬರುತ್ತೆ ಆವತ್ತು ಯಾವ ಮುಹೂರ್ತಗಳು ನೋಡ್ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ಅದು ಆಲ್ರೆಡಿ ಅದು ಬಂದುಬಿಟ್ಟಿದೆ ಪ್ರತಿ ವರ್ಷ ಶ್ರವಣ ನಕ್ಷತ್ರ ದಶಮಿ ಬರ್ತಾ ಇರತ್ತೆ ರಾಹುಕಾಲ ಗುಳಿಕಾಲವನ್ನು ನೋಡಬಾರ್ದು ಯಾವ ಕಾಲವನ್ನು ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ ಪೂಜೆಯನ್ನು ಮಾಡ್ಲಿಕ್ಕಾಗ್ಲಿ ವಿಸರ್ಜನೆ ಮಾಡ್ಲಿಕ್ಕಾಗ್ಲಿ ಆವಾಹನ ಮಾಡೋಕ್ಕೆ ಯಾವುದೇ ಟೈಮ್ ಇಲ್ಲ ವಿಜಯದಶಮಿ ಅಂದಾಗ ಆ ವಿಜಯದಶಮಿ ಅದರಲ್ಲೂ ಕೂಡ ಸೂರ್ಯೋದಯಕ್ಕೆ ಏನಾದರೂ ದಶಮಿ ಇದ್ದಾಗ ಆವತ್ತಿನ ಪೂರ್ತಿ ದಿನ ನಾವು ದೇವಿ ಆರಾಧನೆ ಮಾಡೋಕ್ಕೆ ಯಾವ ಒಂದು ಸಮಯ ನೋಡುವಂತ ಸಮಯ ನೋಡತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಖಂಡಿತವಾಗಿಯೂ ಇವತ್ತು ಹಗಲು ರಾತ್ರಿಯಿಂದ ಆ ದೇವಿ ಆರಾಧನೆ ಮಾಡಬಹುದು ಖಂಡಿತವಾಗ್ಲು ಇನ್ನು ದುರ್ಗೆ ಬಗ್ಗೆ ಹೇಳಿದ್ರಿ ಭದ್ರಕಾಳಿ ಬಗ್ಗೆ ಹೇಳಿದ್ರಿ ಈ ಲಲಿತಾ ದೇವಿ ಅಂತ ಇದ್ರ ಬಗ್ಗೆ ತಿಳಿಸ್ಕೊಡ್ರಿ ಲಲಿತಾ ಲಲಿತಾ ಅಂದಾಗ ಒಂದು ಹೆಣ ಹೆಣದ ಮೇಲೆ ಶಿವ ಶಿವನ ಎದೆ ಮೇಲೆ ಹೆಂಡವನ್ನು ಕುಡಿದು ರಾರಾಜಮಾನ ಕೂತಿರಳವೆ ರಾಜರಾಜೇಶ್ವರಿ ಅಂತ ಸೊ ಅಂಥ ಆ ಶಕ್ತಿ ಇರತಕ್ಕಂಥದ್ದು ಒಂದು ರೂಪ ಕೂಡ ಇನ್ನೊಂದು ಅದು ಮಹಿಷಮರ್ದಿನಿ ಅಂತ ಕರಿತೀವಿ ಯಾಕಂದರೆ ಇವತ್ತು ನಮಗೆ ದಸರಾ ಅಂತ ಬಂದಾಗ ಜ್ಞಾಪಕ ಬರೋದು ಮಹಿಷ ಮಾರ್ದಿನಿ ಅವಳ ಬಗ್ಗೆ ನಾವು ಇವತ್ತು ಹೇಳಬೇಕಾಗತ್ತೆ ಆ ಕಾತ್ಯಾಯಿನಿ ಮಹರ್ಷಿ ಆ ಪೂಜೆ ಮಾಡ್ತಾನೆ ಆ ಪೂಜೆ ಮಾಡಿದಾಗ ಅವಳ ಆ ಒಂದು ದರ್ಶನ ಆಗುತ್ತೆ ಆ ಕಾತ್ಯಾಯಿನ ಋಷಿ ಯಾವಾಗ ಆ ದೇವಿಯನ್ನು ಸ್ತೋತ್ರ ಮಾಡಿದಾಗ ಆ ಸ್ತೋತ್ರದಲ್ಲಿ ಅವಳಿಗೆ ಕಾಣ ಅವನಿಗೆ ಕಾಣ್ತಕ್ಕಂಥದ್ದು ಮೂರು ಕಣ್ಣು ಕಾಣುತ್ತೆ ಆ ದೇವಿಯ ಆ ಮೂರು ಕಣ್ಣಿನಿಂದ ಒಂದು ರೂಪ ಬರುತ್ತೆ ಆ ಮೂರು ಕಣ್ಣಿನ ರೂಪವೇ ಅದು ಮಹಿಷಮಾರ್ದಿನಿಯ ಸ್ವರೂಪ ಆ ಮಹಿಷಮಾರ್ದಿನಿ ಅವಳು ಹೇಗಿರ್ತಾಳೆ ಅಂತ ನೋಡಿದಾಗ ಅವಳು ಹತ್ತು ಭುಜಗಳನ್ನು ಅವಳಿಗೆ ಇರುತ್ತೆ ಯಾರಿಗೆ ಮಹಿಷಮಾರ್ದಿನಿಗೆ ಹತ್ತು ಭುಜ ಇರುತ್ತೆ ಆ ಮೂರು ದೇವಿಯ ಕಣ್ಣುಗಳಲ್ಲೇ ಮೂರು ಕಣ್ಣುಗಳಲ್ಲೇ ಅವಳು ವಿಶೇಷವಾಗಿ ಬಂದವಳು ಅವಳು ಹೆಸರು ಹೇಗೆ ಬಂತು ಹೋಗೋಣ ನೋಡಿ ಅಶ್ವಜ ಮಾಸದಲ್ಲಿ ಯಾವುದು ಈ ಮಾಸ ಅಶ್ವಜ ಮಾಸದಲ್ಲಿ ಕಾಣಿಸಿಕೊಂಡ ಆ ದೇವಿಯು ಅಷ್ಟಮಿ ನವಮಿಯಲ್ಲಿ ಆ ಮಹಿಷಾಸುರನ ಸಂಹಾರಕ್ಕಾಗಿ ಬಂದಿರತಕ್ಕಂಥವಳು ಮಹಿಷ ಮರ್ತೀನಿ ಯಾವಾಗ ಮಹಿಷನನ್ನ ಅವಳು ಮರ್ದನ ಮಾಡ್ತಾಳೋ ಆ ಹೆಸರಿನಿಂದಾನೆ ಕೂಡ ದೇವಿಗೆ ಹೆಸರಿಲ್ಲ ಯಾವಾಗ ಒಂದು ಶಕ್ತಿ ಮಾತ್ರ ಬರುತ್ತೆ ಆ ಮೂರು ಕಣ್ಣಿಂದ ಒಂದು ಶಕ್ತಿ ಮಾತ್ರ ಬರುತ್ತೆ ಆ ಮಹಿಷನನ್ನ ಸಂಹಾರ ಮಾಡಿದಾಗ ಅದೇ ಹೆಸರಿಂದ ಕೂಡ ಅವಳು ಪ್ರಸಿದ್ಧಿ ಆಗ್ತಾಳವಳು ಅಂತ ಆ ದಿವಸವೇ ಅವಳು ಮಂಗಳಕರವಾಗಿರ್ತಕ್ಕಂಥ ಮಂಗಳಕರವಾಗಿರ್ತಕ್ಕಂಥ ಒಂದು ದೇವಿಯ ರೂಪ ಬರುತ್ತದೆ ಅವಳನ್ನು ನಾವು ಮಹಿಷ ಮಾಡ್ತೀನಿ ಅಂತ ಕರಿತೀವಿ ಈ ಮಹಿಷನಿಗೆ ಮುಂಚಿತವಾಗಿ ಸ್ವಪ್ನದಲ್ಲಿ ದೇವಿ ಕಾಣಿಸ್ಕೋತಾಳೆ ಅಂತ ಏನಂತ ಈಗ ಮಹಿಷನ ಒಂದು ಸಂಹಾರಕ್ಕಾಗಿ ಆಕೆ ಯಾವಾಗ ಕಾತ್ಯಾಯನ ಮುನಿ ಆ ಪ್ರಾರ್ಥನೆ ಮಾಡಿದಾಗ ಬರ್ತಾಳೋ ಒಂದು ರಾತ್ರಿ ಅವನಿಗೆ ಮಹಿಷನಿಗೆ ಕನಸಲ್ಲಿ ಬರುತ್ತೆ ಹೇಗೆಂದರೆ ಅವಳನ್ನು ಅವನು ಹೇಗೆ ಅವನನ್ನು ಯಾವ ರೀತಿಯಾಗಿ ಅವನನ್ನು ಚಂಡ ಮುಂಡೆ ರುಂಡ ಮುಂಡೆಗಳನ್ನು ಕತ್ತರಿಸಿ ಹೇಗೆ ತ್ರಿಶೂಲದಿಂದ ಕೊಲ್ತಾಳೋ ಆ ಒಂದು ವಿಚಾರ ಅವಳ ಕನಸಲ್ಲಿ ಬರುತ್ತೆ ಆವಾಗ ಅವನು ಕನಸನ್ನು ಕಂಡು ಬೆಳಗ್ಗೆದ್ದು ದೇವಿಯನ್ನು ಪ್ರಾರ್ಥನೆ ಮಾಡ್ತಾನೆ ದೇವಿಗೆ ಪ್ರಾರ್ಥನೆ ಮಾಡಿ ಕೇಳ್ತಾನೆ ಏನಂತ ದೇವಿ ನನಗೆ ವಿಶೇಷವಾಗಿ ನೀನು ಪ್ರತಿ ಮನ್ವಂತರದಲ್ಲೂ ಕೂಡ ನನ್ನ ಥರ ಕೊಲ್ತಾ ಕೊಲ್ತಾ ಬಂದರೆ ಯಾವಾಗ ಮೂರು ಅವತಾರಗಳದ್ದು ಕೊಲ್ತಾ ಬರ್ತಾಳೆ ಉಗ್ರಚಂಡಿಯಾಗಿ ಚೆಂಡಿಕಾಗಿ ಆನಂತರ ಈ ಮಹಿಷಾ ಮಹಿಷಾಸುರನ್ನು ಕೊಂದು ಮಹಿಷಕ್ಕೆ ಬಂದಾಗ ಪ್ರತಿ ಮನೋತರದಲ್ಲಿ ಕೊಲ್ತಾ ಇರುವಾಗ ಅವನೊಂದು ಪ್ರಾ ಅವಳನ್ನು ಪ್ರಾರ್ಥನೆ ಮಾಡ್ತಾನೆ ಏನಂದರೆ ಯಾವಾಗಲೂ ನೀನು ತಾಯಿ ಜಗತ್ಮಾನ ಮಾತೆ ಅಂತ ಕರಿತಾರಲ್ವಾ ನೀನು ಎಲ್ಲ ಮನೋತರಗಳಲ್ಲೂ ಎಲ್ಲ ಕಾಲದಲ್ಲೂ ನೀನು ನನ್ನನ್ನು ಕೊಂದು 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 ನನ್ನನ್ನು ಈ ಥರ ಹಿಂಸೆ ಮಾಡ್ತಾ ಬಂದಾಗ ನನ್ನಗೆ ಮೋಕ್ಷ ಕೊಡೋದು ಯಾವಾಗ ಅಥವಾ ನನಗೆ ನಿನ್ನ ಅನುಗ್ರಹ ಆಗೋದು ಯಾವಾಗ ನಿನ್ನೆಲ್ಲ ತಾಯಿ ಅಂತ ಕರೀತಾರಲ್ಲ ನಿನಗೆ ಕರುಣನೇ ಇಲ್ವಾ ನಾನು ಇಷ್ಟು ಒಡೆದು ಹೊಡೆದು ಬಿಡುತ್ತಿಲ್ಲ ನಿನಗೆ ಕರುಣನೇ ಇಲ್ವಾ ಅಂತ ಆವಾಗ ಆ ದುರ್ಗಾದೇವಿ ಕರುಣೆ ಉಂಟಾಗಿ ಆಯಿತು ನಿನಗೇನು ಬೇಕು ಅಂತ ಕೇಳಿದಾಗ ನಾನು ಅವನು ಹೇಳ್ತಾನೆ ನನಗೆ ಈ ಯಜ್ಞ ಭಾಗಗಳಲ್ಲಿ ನನಗೆ ಸ್ವಲ್ಪ ಭಾಗವನ್ನು ಕೊಡುವಂಥ ವಶ ಕೇಳಿದ ನಂತರ ನಿಮಗೆ ಮಾಡ್ತಕ್ಕಂಥ ದೇವತೆಗೆ ಮಾಡ್ತಕ್ಕಂಥ ಯಜ್ಞ ಭಾಗಗಳ ನಾನು ಕೊಡುವಂದಾಗ ಅವಾಗ ದೇವಿನ ತಳ ಇಲ್ಲ ಆ ಯಜ್ಞ ಭಾಗಗಳು ಇಂತಿಷ್ಟು ಇಂತಿಷ್ಟು ಯಜ್ಞ ಭಾಗಗಳು ಇಂತಿಷ್ಟು ದೇವತೆಗೆ ಅಂತ ನಾವು ನಿರ್ಧಾರ ಆಗಿರುತ್ತೆ ಆದರೆ ನಿನಗೇನು ಮಾಡ್ಬೋದು ಅಂದರೆ ನೀನು ನನ್ನ ಪಾದದಲ್ಲೇ ಈಗ ಹೆಗ್ಗುದಿದೆಯೋ ಈ ಪಾದದಲ್ಲಿ ಅಲ್ಲೇ ಇದು ಸ್ವಲ್ಪ ದ ದಿನಗಳ ಕಾಲ ಇದ್ದರೆ ಇಷ್ಟು ಮನೋದರ ಕಾಲ ಇದ್ದರೆ ನನಗೆ ಮಾಡ್ತಕ್ಕಂಥ ಪೂಜೆಯಲ್ಲಿ ನನ್ನನ್ನು ಮಾಡ್ತಕ್ಕಂಥ ಧ್ಯಾನದಲ್ಲಿ ನಿನಗೂ ಪೂಜೆ ಉಂಟಾಗುತ್ತೆ ಅಂತೇಳಿ ದೇವಿ ವರಪ್ರಸಾದವನ್ನು ಕೊಡ್ತಾಳೆ ಅದಕ್ಕೋಸ್ಕರ ಆ ಮಹಿಷಾಸುರನು ಅವಳ ಪಾದ ಹತ್ರ ಎಲ್ಲ ಒಂದು ಚಿತ್ರಗಳಲ್ಲೂ ಕೂಡ ಆ ಮಹಿಷಾ ಮರ್ದಿನಿಯ ಪಾದದ ಹತ್ರ ಆ ಮಹಿಷನನ್ನು ಕಾಣ್ತಾ ಹೋಗ್ತೀವಿ ಖಂಡಿತವಾಗ್ಲೂ ಇನ್ನು ಆರ್ ಟಿ ನಗರಿಂದ ನಾರಾಯಣಪ್ಪ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ಹಲೋ ನಮಸ್ಕಾರ ದಸರಾ ಹಬ್ಬದ ಶುಭಾಶಯಗಳು ಪ್ರಶ್ನೆ ಕೇಳಬಹುದು ಸರ್ ನೇರವಾಗಿ ಅಮ್ಮಗೂ ಮೇಡಂನರストラಪೂ ಧನ್ಯವಾದಗಳು ವಿಜಯದಶಮಿ ತಿಸ ಬನ್ನಿ ಮರ ಕಡಿದ ತಸ ಈಗ ವಿಜಯದಶಮಿ ಬಂದಾಗ ನಾವು ಆಗ್ಲೇ ಹೇಳಿದ ಎರಡು ಶಾಪಗ್ರಸ್ತರಾಗಿರ್ತಕ್ಕಂಥವರು ದಂಪತಿಗಳು ಮಂದಾರ ಮತ್ತೆ ಬನ್ನಿ ಅಂತ ಹೇಳಿ ಆ ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡಿ ಕೆಲವು ಕಡೆ ನೋಡಿರ್ಬೋದು ನಾವು ಬಲಿ ರೂಪದಲ್ಲಿ ನಾವು ಬಲಿ ರೂಪದಲ್ಲಿ ಇದನ್ನು ಕೊಡ್ತಾರೆ ಅದನ್ನು ಕದಳಿಯನ್ನು ಕೊಡ್ತಾರೆ ದೇವಿ ಪೂಜಾದ ಆದಮೇಲೆ ಒಂದು ಬಾಳೆ ಮರವನ್ನು ಕತ್ತರಿಸ್ತಾರೆ ಅವರು ಸೊ ಬಾಳೆಯನ್ನು ಕೊಡ್ತಕ್ಕಂಥ ಕದಳಿ ವಿವಾಹ ಅಂತ ನೋಡಿದಾಗ ಅಲ್ಲಿ ಜಮ್ಗೆ ಗೊತ್ತಾಗುತ್ತೆ ಕದಳಿ ವಿವಾಹ ಅಂದಾಗ ವಿವಾಹ ಟೈಮಲ್ಲಿ ಮಾಡ್ತಾರೆ ಅದು ಬಿಟ್ಟರೆ ದುರ್ಗಾದೇವಿ ಪೂಜೆ ಮಾಡಿದಾಗ ದುರ್ಗಾ ಉತ್ಸವ ಆದಾಗ ಏನು ಮಾಡ್ತಾರೆ ದುರ್ಗಾ ಉತ್ಸವವಾಗಿ ಅವಳ ಬಲಿ ರೂಪವಾಗಿ ಬಾಳೆ ಕಂಬವನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಇವರ ಪ್ರಶ್ನೆ ಏನಂದರೆ ಬನ್ನಿಯನ್ನು ವೃಕ್ಷವನ್ನು ಯಾಕೆ ಕಡಿತಾರೆ ಅಂತ ಸೊ ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡಿ ನಮ್ಮ ಇಷ್ಟಾರ್ಥ ಕಾಮ್ಯಗಳನ್ನ ಪಡ್ಕೊಂಡು ಆ ಶಾಪಗ್ರಸ್ತರಾಗಿರ್ತಕ್ಕಂಥ ಆ ಬನ್ನಿಯನ್ನ ಕೊಟ್ಟಾಗ ಅದು ಮೋಕ್ಷ ಪ್ರಧಾನವಾಗಿರ್ತಕ್ಕಂಥದ್ದು ಆ ಮೋಕ್ಷದ ಸ್ವರೂಪವೇ ಧರ್ಮಾರ್ಥ ಕಾಮಗಳಲ್ಲಿ ಮೋಕ್ಷ ಅಂತ ಬರುತ್ತೆ ಆ ಮೋಕ್ಷವನ್ನು ಪಡ್ಕೋಬೇಕಾದ್ರೆ ಆ ದುರ್ಗಾ ದೇವಿಗೆ ಪೂಜೆ ಮಾಡಿ ಆ ದಶಮಿ ದಿನ ಆ ಬನ್ನಿಯನ್ನು ಕತ್ತರಿಸೋದ್ರಿಂದ ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಅವರ ಪ್ರಶ್ನೆಗೆ ಒಂದು ವೃತ್ತ ಸಿಕ್ಕಿದೆ ಅಂತ ಹೇಳ್ಬೋದು ಆ ಆನಂತರ ಮನುಷ್ಯರಿಗೂ ದೇವತೆಗೂ ಶಿವವನ್ನು ಕೊಡ್ತಕ್ಕಂಥವಳು ದುರ್ಗಾದೇವತೆ ಅದರಲ್ಲಿ ಆದಿಯಲ್ಲಿ ಉಗ್ರಚಂಡಿಯಾಗಿ ರಾಕ್ಷಸರನ್ನು ಕೊಂದರೆ ಎರಡನೇ ಬಾರಿಗೆ ಭದ್ರಕಾಳಿಯಾಗಿ ಕೊಲ್ತಾಳೆ ಮೂರನೇ ಬಾರಿಗೆ ಈ ದುರ್ಗಾ ರೂಪದಿಂದ ಮಹಿಷಾ ರೂಪದಿಂದ ಮಹಿಷಾಸುರನ್ನು ಕೊಲ್ತಾಳೆ ಅಂತ ಆದರೆ ಅವನ ಸ್ವಪ್ನದಲ್ಲಿ ಎರಡೂ ಕಾಣಿಸ್ಬಿಡುತ್ತೆ ಅವನಿಗೆ ಆ ಭದ್ರಕಾಳಿಯಾಗಿ ಅವನನ್ನು ಕೊಂದದ್ದು ಅನಂತರ ಉಗ್ರಚಂಡಿಯಾಗಿ ಕೊಂದದ್ದು ಕಂಡಾಗ ಅವನಿಗೆ ಭಯ ಬಿದ್ದು ಹೇಳ್ತಾನೆ ಆ ಭಯ ಬಿದ್ದು ಉಂಟು ಚೇತಸ್ಕೋಷ್ಟರಲ್ಲಿ ಮತ್ತೆ ಆ ಮಹಿಷಾಸುರನ್ನು ಹೇಗೆ ಕೊಲ್ತಾಳೋ ಅದು ಕೂಡ ಅವನಿಗೆ ಕನಸಲ್ಲೇ ಬಂದುಬಿಡತ್ತೆ ಆವಾಗ ಅವನೇನು ಮಾಡ್ತಾನೆ ಆ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಅವನ ಪಾದದ ಹತ್ರ ಇವತ್ತು ಕೂಡ ಅವಳು ಇಷ್ಟು ಮನೋತ್ತರಗಳ ಕಾಲ ಆ ಮಾಡ್ತಕ್ಕಂಥ ಧ್ಯಾನ ಪೂಜೆಯನ್ನು ಅದಕ್ಕೆ ಹೇಳ್ತಾನೆ ಯಾವುದೇ ಪೂಜೆಯನ್ನು ಮಾಡುವಾಗ ನಾವು ಧ್ಯಾನ ಇಲ್ಲದೆ ಪೂಜೆಯನ್ನು ಮಾಡಬಾರದು ಒಂದು ಧ್ಯಾನ ಮಾಡಬೇಕು ಅಂದರೆ ಧ್ಯಾನ ಅಂದ್ರೇನು ನಾವು ಯಾವ ಈಗ ಮಹಿಷಾಸುರನನ್ನು ಮಾಡಿದ್ರೆ ಆ ಮಹಿಷಾಸುರನ ಸಂಹಾರ ಸಂವಹಾರ ಒಂದು ರೂಪ ಹೇಗಿರುತ್ತೋ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ ಆ ಇಮ್ಯಾಜಿನ್ ಮಾಡಿಕೊಂಡು ಆವಾಗ ಮಾಡಿದ್ರೆ ಬೇಗ ನಮಗೆ ಫಲ ಸಿಗುತ್ತೆ ಅಂತ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಬರೆದವಾಗಲೇ ಆವಾಗ ನಾವು ಧ್ಯಾನ ಮಂತ್ರವನ್ನು ಹೇಳ್ತಾ ಹೋಗಿದ್ರೆ ಆದರೆ ಈ ಮಹಿಷಾಸುರ ಅಂತಕ್ಕಂಥವನು ಅಷ್ಟು ಸಾಮಾನ್ಯದವನು ಅವನು ಶಿವನ ಅಂಶದವನು ಅಂತಲೂ ಕೂಡ ನಾವು ಹೇಳಿದ್ವಿ ಆ ರಂಭಾಸುರನು ಆ ಯಾವಾಗ ಮಹಿಷೆಯನ್ನು ಆಲಿಂಗನ ಮಾಡಿ ರಿತುಕ್ರೀಡೆ ನಡೆಸಿ ಅದರಲ್ಲಿ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥವನು ಇವನು ಮಹಿಷಾಸುರ ಈ ಮಹಿಷನಿಗೆ ಮಾ ಇದು ಒಂದು ಕಾತ್ಯಾಯಿನಿ ಋಷಿ ಶಾಪ ಕೂಡ ಬರುತ್ತೆ ಏನಂತ ನಿನಗೆ ಒಂದು ಸ್ತ್ರೀಯಿಂದ ನಿನಗೆ ಸಂಹಾರ ಆಗಲಿ ಅಂತ ಅವನಿಗೆ ಯಾವಾಗ ಬರುತ್ತೋ ಆ ಸ್ತ್ರೀಯ ಶಾಪದಿಂದ ಬರತಕ್ಕಂಥವ್ರು ಯಾರು ಸ್ತ್ರೀಯ ಶಾಪದಿಂದ ಹುಟ್ಟತಕ್ಕಂಥವ್ರು ಯಾರು ಈ ಮಹಿಷನ ಮಹಿಷನೇ ಆ ಸ್ತ್ರೀಯ ಶಾಪಕ್ಕೆ ಅವನು ಗುರಿಯಾಗಿ ಆ ಮಹಿಷನ ಸಮಾನ ಆಗ್ತದೆ ಆದ್ರಿಂದ ಸ್ತ್ರೀಯ ಅವರನ್ನ ಕೊಲ್ತಾ ಹೋಗ್ತಾಳೆ ಇನ್ನು ದಕ್ಷಿಣ ಬಗ್ಗೆ ನಮಗೆ ಗೊತ್ತು ಎಲ್ಲದರ ಬಗ್ಗೆ ಗೊತ್ತು ಸಂತಾನ ಸೌಭಾಗ್ಯ ಅಂತ ಕೊಡ್ತಕ್ಕಂಥವ್ರು ಎಲ್ಲರೂ ಕೂಡ ಕೊಡ್ತಕ್ಕಂಥವ್ರು ಸಂತಾನ ಐಶ್ವರ್ಯಾಭಿವೃದ್ಧಿ ಆದ್ರೆ ನಾವು ದೇವಿಯನ್ನು ಪಾ ಪೂಜೆ ಮಾಡುವಾಗ ಈ ಕಾರ್ಯಕ್ರಮದ ಹೆಸರು ಹೆಸರಿನ ಕಾರ್ಯಕ್ರಮ ಓಸಕಿ ಈ ಓಸಕಿ ಕಾರ್ಯಕ್ರಮದಲ್ಲಿ ಯಾಕೆ ನಾವು ಈ ಪ್ರೋಗ್ರಾಮ್ ಮಾಡಿರ್ಬೋದು ಅಂತ ಈ ದೇವಿ ಅನುಗ್ರಹ ಆಗಿರ್ಬೋದು ಅಂದ್ರೆ ಈ ದೇವಿಗೆ ಎಲ್ಲೆಲ್ಲಿ ಪೂಜಾ ಮಾಡ್ತೀವೋ ಅಲ್ಲೆಲ್ಲ ಸಕೇರಿರ್ತಾರೆ ಎಲ್ಲೆಲ್ಲಿ ದೇವಿ ಪೂಜಾ ಮಾಡ್ತಾ ಅಲ್ಲೆಲ್ಲರೂ ಅಷ್ಟು ಕೊಡ್ತಾ ಹೋಗ್ತಾರೆ ಖಂಡಿತ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ವಿಜಯ ಆಚರಣೆ ಹೇಗ್ ಮಾಡ್ಬೇಕು ಇನ್ನು ವೀಕ್ಷಕರು ಕರೆ ಮಾಡಿ ಕೇಳದಂತಹ ಪ್ರಶ್ನೆಗಳಿಗೆ ಕೂಡ ಉತ್ತರಗಳನ್ನ ತಿಳ್ಸಿಕೊಟ್ಟಿದೀರಾ ಬಹಳ ಧನ್ಯವಾದಗಳು ನಮಸ್ಕಾರ ಉಂಟಾಗ್ಲಿ